ವಿಚಾರ ಹಲವಾರು ಅಭಿಪ್ರಾಯಗಳು ಒಂದೇ ವಿಷಯ ಆದರೆ ಹಲವಾರು ಮುಖಗಳು ವಿಭಿನ್ನ ಅಭಿಪ್ರಾಯಗಳು ಇರಬಹುದು ಆದರೆ ಅದು ಮೀಟ್ ಆಗುವಂತ ಜಾಗ ಅದುವೇ ಅಖಾಡ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅಪರ್ಣಾ ರಾವ್ ಎಸ್ ಕಳೆದ ವಾರ ಒಂದು ವಿಶಿಷ್ಟವಾದ ಒಂದು ಟಾಪಿಕ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಇವತ್ತು ಯಾವ ವಿಚಾರವನ್ನ ಮಾತಾಡೋಣ ಅಂತ ಅನ್ನಿಸಿದಾಗ ಸಾಕಷ್ಟು ಇತ್ತೀಚಿನ ಒಂದು ದಿನಗಳಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಬಹುದು ಎಲ್ಲಾ ಕಡೆ ಕಾಮನ್ ಟಾಪಿಕ್ ಸಾಮಾನ್ಯವಾಗಿ ಚರ್ಚೆ ಆಗುವಂತದ್ದು ಒಂದು ಪೊಲಿಟಿಕ್ಸ್ ಅದು ಬಿಟ್ರೆ ರಿಲಿಜನ್ ಸೋ ಧರ್ಮ ಮತ್ತು ರಾಜಕಾರಣ ಇದರ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ಇದಕ್ಕೆ ಸಾಕಷ್ಟು ಜನರು ಕೂಡ ಇದ್ದಾರೆ ಇಲ್ಲಿ ಸೋ ಧರ್ಮ ಮತ್ತು ರಿಲಿಜನ್ ಅನ್ನು ಅಂದ್ರೆ ರಿಲಿಜನ್ ಮತ್ತು ಪೊಲಿಟಿಕ್ಸ್ ಅನ್ನು ನಾವು ಮಿಕ್ಸ್ ಮಾಡಬಹುದಾ ಅಥವಾ ಅದು ಎರಡು ಕೂಡ ಬೇರೆ ಸೆಪರೇಟ್ ಎಂಟಿಟಿಗಳ ಅನ್ನುವಂತ ಒಂದು ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇರುತ್ತೆ ಸೋ ಅವರವರ ಒಂದು ಅಭಿಪ್ರಾಯಗಳನ್ನು ಮಂಡನೆ ಮಾಡೋದಕ್ಕೆ ಇವತ್ತು ಸಾಕಷ್ಟು ಜನರು ಇಲ್ಲಿ ನರೆದಿದ್ದಾರೆ ಮೊದಲನೇದಾಗಿ ನಾನು ಇಲ್ಲಿ ಗೆಸ್ಟ್ ಗಳು ಬಂದಿದ್ದಾರೆ ಸೋ ಅವರನ್ನು ನಾನು ಸ್ವಾಗತಿಸಲೇಬೇಕು ಸೋ ಮೊದಲನೇದಾಗಿ ಖ್ಯಾತ ಲೇಖಕಿ ಹಾಗೇನೇ ಮಾಜಿ ಸಚಿವರಾದಂತ ಬಿಟಿ ಲಲಿತಾ ನಾಯಕ್ ಅವರು ಇದ್ದಾರೆ ಮೇಡಂ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಸ್ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂತ ಬಂಜಗೆರೆ ಜಯಪ್ರಕಾಶ್ ಅವರು ಇದ್ದಾರೆ ನಮಸ್ತೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಷ್ಟೇ ಅಲ್ಲ ಕೊಳದ ಮಠದ ಸ್ವಾಮೀಜಿಗಳಾಗಿದ್ದಂತ ಶಾಂತಿವೀರ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಸ್ವಾಮಿಗಳೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಖ್ಯಾತ ಆಧ್ಯಾತ್ಮ ಚಿಂತಕರಾದಂತ ನಾಗರಾಜ್ ನಕ್ಷತ್ರಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಷ್ಟೇ ಅಲ್ಲ ಇಲ್ಲಿ ಹಲವಾರು ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ ಅಂದ್ರೆ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಯೂನಿವರ್ಸಿಟಿ ಅಷ್ಟೇ ಅಲ್ಲ NMKRV ಮತ್ತೆ ಕಾರ್ಪೊರೇಟ್ ಕಂಪನಿ ಹಾಗೇನೇ ABBP ಇಂದ ಕೂಡ ಕಾರ್ಯಕರ್ತರು ಬಂದಿದ್ದಾರೆ ಸೋ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೋ ಧರ್ಮ ಮತ್ತೆ ಪಾಲಿಟಿಕ್ಸ್ ರಿಲಿಜನ್ ಅಂಡ್ ಪಾಲಿಟಿಕ್ಸ್ ಮಿಕ್ಸ್ ಆಗಬಹುದಾ ಯಾಕೆಂದ್ರೆ ಧರ್ಮ ರಿಲಿಜನ್ ಅಂದ ತಕ್ಷಣ ಒಂದು ಫೇತ್ ಒಂದು ನಂಬಿಕೆ ಅನ್ನುವಂತ ಒಂದು ಕಡೆ ಬರುತ್ತೆ ಹಾಗೆ ಪಾಲಿಟಿಕ್ಸ್ ಅಂದ ತಕ್ಷಣ ಪವರ್ ಅನ್ನುವಂತ ಒಂದು ಪದ ಬರುತ್ತೆ ಸೋ ಪವರ್ ಅಂಡ್ ಫೇತ್ ಮಿಕ್ಸ್ ಆಗಬಹುದಾ ಅನ್ನುವಂತ ಒಂದು ಪ್ರಶ್ನೆ ಎಸ್ ಮೇಡಂ ಧರ್ಮ ಅನ್ನೋದು ಯಾವ ರೀತಿಯ ಧರ್ಮ ನೋ ಇಟ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದಿ ರಿಲಿಜನ್ ಅದೇ ಅಲ್ಲ ನಾವು ಅದನ್ನ ಆಲೋಚನೆ ಮಾಡಬೇಕಾಗಿದೆ ಆಧ್ಯಾತ್ಮಿಕವಾದಂತ ಧರ್ಮ ನಾವೇ ನಮ್ಮ ಒಂದು ನೀತಿ ಸಂಹಿತೆಯಾಗಿ ರೂಪಿಸಿಕೊಂಡಂತ ಧರ್ಮ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಟೈಮ್ ಟೇಬಲ್ ಪ್ರಕಾರ ಅವ್ರು ಮಾಡ್ಕೊಂಡಂತ ಧರ್ಮ ಹೀಗೆ ಆ ಧರ್ಮಕ್ಕಂತೂ ಬಾ ಈಗ ಧರ್ಮದ್ದು ಏಟು ಅಂತಾರೆ ಧರ್ಮ ಕೊಡಿ ಅಂತಾರೆ ನೋಡಿ ಮಾನವ ಧರ್ಮ ಇದು ನಾವು ಮಾನವೀಯತೆಯನ್ನು ನಡ್ಕೋಬೇಕು ಇದೇ ನಮ್ಮ ಧರ್ಮ ಅಂತಾರೆ ಹೀಗೆ ಹಲವಾರು ರೀತಿಯ ಧರ್ಮ ಇದೆ ಆದರೆ ನಾನು ಹೇಳೋದು ರಿಲಿಜನ್ ಅಂತ ನೀವೇನಂದ್ರಲ್ಲ ಒಂದು ದೈವಕ್ಕೆ ಸಂಬಂಧಪಟ್ಟಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಂತ ಆಧ್ಯಾತ್ಮಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಧರ್ಮ ರಾಜಕೀಯದಲ್ಲಿ ಬೆರಿಬಾರದು ರಾಜಕೀಯವೇ ಬೇರೆ ಆಗಿರಬೇಕು ರಾಜಕೀಯದ್ದೇ ಆದಂಥ ಒಂದು ಧರ್ಮ ಬೇರೆ ಇದೆ ಆ ಧರ್ಮ ಅಂಥ ಒಂದು ಧರ್ಮ ಇದರಲ್ಲಿ ಸೇರಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ ಓಕೆ ಯಾಕೆ ಅಂತಂದ್ರೆ ಆ ಧರ್ಮ ಸೇರಿದಾಗ ಇದಕ್ಕೂ ಅದಕ್ಕೂ ಅದು ಜೊತೆ ಆಗಲ್ಲ ಇದು ಸಂವಿಧಾನವೇ ಧರ್ಮ ಅನ್ನುತ್ತೆ ರಾಜಕೀಯ ಇವತ್ತಿನ ನಮ್ಮ ರಾಜಕೀಯ ಇವತ್ತಿನ ಸಂದರ್ಭದಲ್ಲಿ ಸಂವಿಧಾನ ಬಿಟ್ಟರೆ ನಮಗೆ ಬೇರೆ ಧರ್ಮ ಇಲ್ಲ ಆದರೆ ಯಾವುದೋ ಕಾಲದ ಧರ್ಮವನ್ನು ನಾವು ಇದರಲ್ಲಿ ತಂದು ಜೋಡಿಸಿದಾಗ ಅದು ಬೇರೆ ಬೇರೆ ರೀತಿಯ ಒಂದು ದುರಂತಕ್ಕೆ ಕಾರಣ ಆಗುತ್ತೆ ಸೊ ನಿಮ್ಮ ಪ್ರಕಾರ ಒಂದು ಧರ್ಮ ಅಥವಾ ಧರ್ಮದ ಆಚರಣೆಗಳು ಆಯಾ ಒಂದು ಕಾಲಘಟ್ಟಕ್ಕೆ ಪ್ರಸ್ತುತ ಆಗಿರುತ್ತೆ ಅದನ್ನ ಎಲ್ಲಾ ಒಂದು ದಿನಗಳಲ್ಲೂ ನಾವು ಅದನ್ನ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ಸೂಕ್ತ ಅಲ್ಲ ತಳಕ ಹಾಕೋ ಸೂಕ್ತ ಅಲ್ಲ ಇವತ್ತಿನ ಧರ್ಮವನ್ನ ನಾವು ಅದನ್ನ ಪರಿಗಣಿಸುವಂತದ್ದನ್ನ ಕಲಿಬೇಕು ಅನ್ನುವಂಥದ್ದು ಓಕೆ ಓಕೆ ಸರ್ ನಾಗರಾಜ್ ಸರ್ ನೀವೇನು ಹೇಳ್ತೀರಿ ಯಾವ ದೃಷ್ಟಿಕೋನದ ಧರ್ಮ ರಾಜಕಾರಣಕ್ಕೆ ಬೇಡ ಅನ್ನೋದು ಪ್ರಶ್ನೆ ಬರುತ್ತೆ ಕಾರಣ ರಾಜಕಾರಣಿಗಳು ಧರ್ಮಾತೀತ ವ್ಯಕ್ತಿಗಳಾಗಿ ಇರಲಿಕ್ಕೆ ಸಾಧ್ಯನಾ ಒಂದು ಧರ್ಮದ ಮೂಲದಿಂದಲೇ ಉದಯಿಸುವಂತಹ ವ್ಯಕ್ತಿಗಳು ಧರ್ಮಾತೀತವಾಗಿ ನಾನು ಜೀವನ ಮಾಡ್ತೇನೆ ಹೇಳಿದ್ರೆ ಅಲ್ಲ ಆ ಒಂದು ಧರ್ಮ ಬಹುಶಃ ಅದು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ ಇರಲೇಬೇಕು ಒಬ್ಬ ಸನ್ಯಾಸಿ ಆದವನಿಗೂ ಒಂದು ಸನ್ಯಾಸ ಧರ್ಮ ಒಬ್ಬ ಮದುವೆ ಆದವನಿಗೂ ಸಂಸಾರಿ ಧರ್ಮ ಮತ್ತೊಬ್ಬ ರಾಜನಾದವನಿಗೆ ರಾಜಧರ್ಮ ಅದರಿಂದ ಆಚೆಗೆ ಅಂದ್ರೆ ಈಗ ಒಂದು ಪ್ರಸಕ್ತ ದಿನಗಳಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಧರ್ಮದ ದೃಷ್ಟಿಕೋನ ಯಾವ ದೃಷ್ಟಿಯಲ್ಲಿ ತಾವು ಕೇಳ್ತಾ ಇದ್ದೀರಿ ಅನ್ನೋದು ಬೇಕು ಎಕ್ಸಾಕ್ಟ್ಲಿ ದ ರಿಲಿಜನ್
ಅದನ್ನ ಹೇಳ್ತಾ ಇದ್ದೇನೆ. ನಾನೊಬ್ಬ ಸಮಾಜ ಸೇವೆಯ ಚಿಂತನೆಯಲ್ಲಿ ರಾಜಕಾರಣಕ್ಕೆ ಬರ್ತೇನೆ ಅಂದಾಗ ಬಂದಾಗ ತನ್ನ ಹುಟ್ಟು ಧರ್ಮವನ್ನ ಹುಟ್ಟು ಆಚರಣೆಗಳನ್ನ ಬಿಟ್ಟು ರಾಜಕಾರಣವನ್ನ ಮಾಡಬೇಕು ಅಂತ ಹೇಳುವಂತಹದ್ದು ಇದು ಯಾವ ನೆಲೆಗಟ್ಟಿನ ನ್ಯಾಯ ಅಂತ ಪ್ರಶ್ನೆ ಮಾಡ್ಬೇಕಾಗತ್ತಲ್ಲಮ್ಮ. ಜಯಪ್ರಕಾಶ್ ಸರ್ ಏನ್ ಹೇಳ್ತಾರೆ? ಇಲ್ಲ, ಇಲ್ಲಿ ವಿಷಯ ಇರೋದೇನು ಅಂತ ಹೇಳಿದ್ರೆ ಧರ್ಮದ ಆಚರಣೆ ಬೇರೆ, ಆದರೆ ಒಂದು ಧರ್ಮದ ಸಾಂಸ್ಥಿಕ ಹುದ್ದೆ ಬೇರೆ. ನೀವು ಧರ್ಮದ ಒಂದು ಸಾಂಸ್ಥಿಕ ಹುದ್ದೆಯಲ್ಲಿದ್ದಾಗ ಅದೇ ಸಂದರ್ಭದಲ್ಲಿ ಸಾಂವಿಧಾನಿಕ ಹುದ್ದೆಗೂ ಬಂದಾಗ ನಿಮ್ಮನ್ನು ನಾವು ಧಾರ್ಮಿಕ ಕಾರಣಕ್ಕೆ ಪಾವಿತ್ರ್ಯ ಅಂತ ನಾವು ಗೌರವಿಸಬೇಕಾ, ಸಾಂವಿಧಾನಿಕ ಹುದ್ದೆಯ ಮುಖ್ಯಸ್ಥರು ಅಂತ ನಿಮ್ಮನ್ನು ಗೌರವಿಸಬೇಕಾ? ಯಾಕಂದರೆ ಧಾರ್ಮಿಕ ಪಾವಿತ್ರ್ಯಕ್ಕೆ ನಾವು ಕೊಡುವ ಬೆಲೆ ಆಯಾ ಧರ್ಮದವರಿಗೆ ಸಂಬಂಧಪಟ್ಟದ್ದು. ಸಾಂವಿಧಾನಿಕವಾಗಿರುವಂಥ ಒಂದು ಹುದ್ದೆಗೆ ಕೊಡುವಂತಹ ಬೆಲೆ ಅದು ಸಾರ್ವತ್ರಿಕವಾದಂಥದ್ದು. ಆದ್ದರಿಂದ ಎರಡರಲ್ಲಿ ಒಂದು ಮಾಡೋ ಸೂಕ್ತ ಅಂತ ಅನಿಸುತ್ತೆ. ನಾನು ಧಾರ್ಮಿಕ ಹುದ್ದೆಯಲ್ಲೂ ಇರ್ತೀನಿ, ಆದ್ರೆ ಸಂಸಾರಿಯೂ ಆಗಿರ್ತೀನಿ ಅಂದ್ರೆ ಸಂಸಾರಿ ಧರ್ಮಕ್ಕೆ ಹೋಗ್ಬಿಡೋದು ಬೆಟರ್ ಅಂತ ಹೇಳ್ತೀವಿ. ಒಂದು ಸಮಾಜ ಸೇವೆ ಮಾಡಬೇಕು ಅಂತಿದ್ರೆ ಅದಕ್ಕೆ ರಾಜಕಾರಣಕ್ಕೆ ಇಳಿಬೇಕು ಅಂತೇನಿಲ್ಲ. ಸಮಾಜ ಸೇವೆ ಬೇರೆ ನೋಡಿ, ಇಲ್ಲಿ ಏನಾಗುತ್ತೆ, ಸಮಾಜ ಸೇವೆ ನಾವು ಹೇಳ್ತಾ ಇರೋ ಸರಿ, ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಅರ್ಥವೇ ಬೇರೆ ಇದೆ. ರಾಜಕಾರಣ ಅಂತ ಹೇಳಿದರೆ ಒಂದು ದೇಶದ ಅಥವಾ ಒಂದು ರಾಜ್ಯದ ದಿನನಿತ್ಯದ ದೈನಿಕ ಆಡಳಿತವನ್ನು ಒಂದು ಲೌಕಿಕವಾಗಿ ನಡೆಸಬೇಕಾಗಿರುವಂಥದ್ದು. ಅಂದರೆ ಇದು ಲೋಕಧರ್ಮ, ಇದು ಲೋಕೋತ್ತರ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ಸಾಂವಿಧಾನಿಕ ಹುದ್ದೆ ಬೇಕಾಗಿಲ್ಲ, ಅದಕ್ಕೆ ಅವರ ಧಾರ್ಮಿಕ ಹುದ್ದೆ ಇದೆ. ಅದನ್ನು ಅವೆರಡನ್ನು ಬೆರೆಸುವುದು ಮೊದಲಿತ್ತು, ಗ್ರೀಕರ ಕಾಲದಲ್ಲಿ ರೋಮ್ ಕಾಲದಲ್ಲಿ ಇದ್ದಿರಬಹುದು, ಆದರೆ ನಾವು ಆಗಲೇ ಅದನ್ನು ಬಿಟ್ಟು ಬಂದು ಬಹಳ ವರ್ಷಗಳಾಗಿದೆ. ಅವು ಅದರ ಕರ್ತವ್ಯಗಳೇ ಬೇರೆ, ಅದರ ರೀತಿಯೇ ಬೇರೆ, ಮತ್ತು ಇದರ ಕರ್ತವ್ಯಗಳೇ ರೀತಿಗಳೇ ಬೇರೆ. ಸ್ವಾಮಿಗಳೇ ನೀವೇನು ಹೇಳ್ತೀರಿ? ಮಾನವ ಹುಟ್ಟಿದ ಬಳಿಕ ಧರ್ಮದ ಲಕ್ಷಣವನ್ನು ಅರ್ಥ ಮಾಡಿಕೊಂಡು ಅದರಂತೆ ಹೋಗಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕಾಗುತ್ತೆ. ನಮ್ಮ ಹಿರಿಯರು ಧರ್ಮ ಅನ್ನೋ ಬಗ್ಗೆ ಒಂದು ಕಡೆ ಹೇಳ್ತಾರೆ, ಧಾರೆಯಿತಿ ಧರ್ಮ ಅಂತ. ಮೊಟ್ಟ ಮನೆಯದಾಗಿ ನೀನು ಧರ್ಮವನ್ನು ಧರಿಸು, ಯಾವ ಧರ್ಮ ಅನ್ನೋ ನಂತರ ಮೊದಲು ಧರ್ಮದ ಲಕ್ಷಣವನ್ನು ಅರ್ಥೈಸಿಕೊಂಡು ಅದರಂತೆ ಬಾಳಬೇಕು ಅನ್ನತಕ್ಕಂಥದ್ದು ಒಂದು ವಿಷಯ. ಇವತ್ತು ನಿಮ್ಮ ಒಂದು ಇಲ್ಲಿ ನಡೆದಿರತಕ್ಕಂಥ ಒಂದು ವಿಷಯದ ಚಿಂತನೆ ಬಗ್ಗೆ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಧರ್ಮದ ಬಗ್ಗೆ ಲಕ್ಷಣ ಅರ್ಥೈಸ್ಕೊಳ್ಬೇಕಾಗಿ ಬರುತ್ತೆ. ಯಾವ ಧರ್ಮ ಹೇಗಿರಬೇಕು ಅನ್ನೋದು ನಂತರ ಬರುತ್ತೆ. ಅಂತ ಭಾರತೀಯ ಸನಾತನ ಧರ್ಮದವನ್ನು ನಾವು ತೊಟ್ಟಾಗ ಒಂದು ಕಡೆ ಹೇಳ್ತೇನೆ ಶಾಸ್ತ್ರದಲ್ಲಿ, ಪತತಿ ಪತಂತಿ ಪತಿಷ್ಯಂತಿ ಸಹ ಏವ ಧರ್ಮ ಅಂತ ಹೇಳ್ತೇನೆ. ಬಿದ್ದವನು ಬೀಳುವನು ಬಿಳುತ್ತನು ಉದ್ಧರಿಸುವುದೇ ಭಾರತೀಯ ಸನಾತನ ಧರ್ಮದ ಲಕ್ಷಣ ಅಂತ ಹೇಳ್ತೇನೆ. ಅಂದಮೇಲೆ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಆಧ್ಯಾತ್ಮಿಕ ವ್ಯಕ್ತಿ ಆಗಿರ್ಬೋದು, ಸಾಂಸಾರಿಕ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರಲಿ, ಮೊದಲು ಭಾರತ ದೇಶದ ಹುಟ್ಟಿದ ಬಳಿಕ ಭಾರತೀಯರಾದ ನಾವುಗಳು ಧರ್ಮದ ಕವಚವನ್ನು ತೊಡಬೇಕು ಅನ್ನುವಂಥದ್ದು. ಸ್ವಾಮಿಗಳೇ ಒಂದು ಪ್ರಶ್ನೆ ಹೇಳಿ, ಧರ್ಮ ರಾಜಕಾರಣವನ್ನು ಅಥವಾ ರಾಜಕೀಯ ವಲಯವನ್ನು ನಿರ್ದೇಶನ ಮಾಡಬಹುದಾ? ಹಾಗಾದರೆ ನೋಡಿ ಹೇಳ್ತೀನಿ, ಒಂದು ನಾಣ್ಯದ ಎರಡು ಮುಖಗಳಿಗೆ ರಾಜಕೀಯ ಮತ್ತು ಧರ್ಮ. ಇವತ್ತು ಬಹಳಷ್ಟು ಎರಡಕ್ಕೂ ಅನ್ವಯ ಆಗುತ್ತೆ, ರಾಜಕೀಯ ಧರ್ಮದ ಲೇಪನ ಅಗತ್ಯ ಇದೆ ಅನ್ನೋದನ್ನು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಸೊ ಇಲ್ಲಿ ಕಿರಣ, ಧರ್ಮದಲ್ಲಿ ಏನು ತಪ್ಪಿಲ್ಲ, ಆದರೆ ಧರ್ಮದ ಆಚರಣೆ ನಡೀತಾ ಇದೆಯಲ್ಲ ಅದರಲ್ಲಿ ತಪ್ಪು ನಡೀತಾ ಇದೆ. ಸರ್ ಬಂಜಗೆರೆ ಜಯಪ್ರಕಾಶ್ ಸರ್ ಹೇಳ್ತಾ ಇದ್ರು ಧರ್ಮದ ಹುದ್ದೆ ಬೇರೆ ಮತ್ತು ರಾಜಕಾರಣಿಯ ಹುದ್ದೆ ಬೇರೆ ಅಂತ, ತುಂಬ ಒಳ್ಳೆ ಮಾತದು. ಧರ್ಮ ಈಗ ರಾಜಕಾರಣಿ ಆದವನಿಗೆ ಸಂವಿಧಾನ ಧರ್ಮ ಆಗಬೇಕೇ ಹೊರತು ಅವನಿಗೆ ಧರ್ಮ ಅಂದರೆ ಯಾವುದೋ ಒಂದು ಒಂದು ಧರ್ಮ ಅವನಿಗೆ ಅವನನ್ನು ಹಾಳಬಾರದು. ಒಬ್ಬ ರಾಜಕಾರಣಿ ಅನ್ನೋದು ಅಂಟ್ಕೊಂಡು ಬರಬಾರ್ದು. ಹೌದು ಹೌದು, ಅವನು ಆಬ್ಜೆಕ್ಟಿವ್ ಆಗಿರಬೇಕು. ಅವನು ಸಂವಿಧಾನ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರ್ತದೆ ಅದನ್ನು ಫಾಲೋ ಮಾಡಬೇಕು, ಮತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನ ಏನು ಕೊಟ್ಟಿದೆ ಅದನ್ನು ಫಾಲೋವರ್ ಆಗಿರಬೇಕು, ಮತ್ತು ಅದನ್ನು ಕಾಪಾಡೋವನಾಗಿರ್ಬೇಕು. ಯಾವುದೋ ಒಂದು ಧರ್ಮದ ಆಚರಣೆಯ ಒಂದು ರೆಪ್ರೆಸೆಂಟೇಟರ್ ಆಗಿರಬಾರ್ದು ಅಂತ ನನ್ನ ಅಭಿಪ್ರಾಯ. ಲೌಕಿಕ ಜಗತ್ತಲ್ಲಿ ನಮಗೆ ಇರೋ ಕಷ್ಟ ನಷ್ಟಗಳನ್ನು ಅರ್ಥಕೊಂಡ ಮೇಲೆ ಮಾತ್ರ ರಾಜಕಾರಣ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಲೌಕಿಕ ಜಗತ್ತಲ್ಲಿ ಕಷ್ಟ ನಷ್ಟಗಳನ್ನು ಅರ್ಥ ಅದರಿಂದ ದೂರ ಹೋಗಿರುವ ಒಬ್ಬ ಸಾಧ್ವಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು ರಾಜಕಾರಣದಲ್ಲಿ ಅನ್ನೋದು. ಮೀನ್ ಟು ಸೇ ಒಬ್ಬ ಸಾಧು ರಾಜಕಾರಣಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಅಥವಾ ಆಗಬಾರ್ದು ಅಂತ ಹೇಳ್ತೀರಾ? ಆಗಬಾರ್ದು, ಸಾಧ್ಯ ಆಗೋದಿಲ್ಲ ಅಂತ ನಾನು ಹೇಳ್ತಿರೋದು. ಇಲ್ಲ, ನಾನು ಹೇಳೋದಿಷ್ಟೇ, ಯಾವುದೇ ಧರ್ಮ ಕೆಟ್ಟದ್ದನ್ನು ಪ್ರತಿಪಾದಿಸೋದಿಲ್ಲ, ಅದು ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತೆ. ಆದರೆ ಒಳ್ಳೆಯ ಸಾರವನ್ನು ನೀವು ತಗೊಂಡು ರಾಜಕೀಯದಲ್ಲಿ ಮಾಡಿದರೆ ಉತ್ತಮ ರಾಜಕೀಯ ಆಗುತ್ತಲ್ಲ. ಆಗ ಐ ವಿಲ್ ಜಸ್ಟ್ ಕೋಟ್ ಆನ್ ಎಕ್ಸಾಂಪಲ್.
ಭಾರತೀಯ ಸನಾತನ ಧರ್ಮದಲ್ಲಿ ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಅವ್ರು ಯಾವುದೇ ಧರ್ಮದವ್ರು ಸುಖವಾಗಿರ್ಲಿ ಇಂಥವ್ರು ಸುಖವಾಗಿರ್ಲಿ ಅಂತ ಹೇಳಲ್ಲ, ಅವ್ರು ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಅಂತ. ನೀವು ಹಾಗಾದ್ರೆ ನಿಮ್ಮ ಪ್ರಕಾರ ಸನಾತನ ಧರ್ಮ ಒಂದೇ ಅದನ್ನ ಹೇಳುತ್ತೆ? ಇಲ್ಲ, ಈ ಧರ್ಮ ಐ ಜಸ್ಟ್ ಟೋಲ್ಡ್, ಐ ಆಮ್ ಕೋಟಿಂಗ್ ಅನ್ ಎಕ್ಸಾಂಪಲ್. ಇದನ್ನ ನಾವು ಪೊಲಿಟಿಕ್ಸ್ ಅಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ ರಾಜಕೀಯ ಸಿಗತ್ತೆ ನಮ್ಗೆ. ಇದು ಯಾವುದೋ ಹಾಳು ಮಾಡಲ್ಲ ರಾಜಕೀಯನ, ಅಥವಾ ಒಂದು ಸಂಸ್ಥೆನ ಹಾಳು ಮಾಡಲ್ಲ. ಇದು ದೇಶದ ಅಭಿವೃದ್ಧಿಗಾಗಿ. ಇಲ್ಲಿ ಒಂದು ಧರ್ಮದವರು ಇಲ್ಲ, ಯಾವ ದೇಶದಲ್ಲೂ ತುಂಬಾ ಧರ್ಮದವರು ಇದ್ದಾರೆ. ಸೊ ಹಾಗಿರುವಾಗ ರಾಜಕಾರಣದಲ್ಲಿ ಬರಬೇಕು ಅಂತಂದ್ರೆ ತಮ್ಮ ಧರ್ಮವನ್ನು ಪಕ್ಕಕ್ಕಿಟ್ಟು ತಾವು ಸೇವೆ ಸಲ್ಲಿಸಬೇಕು. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ಧರ್ಮ ಅನ್ನೋದು ರಾಜಕಾರಣದಲ್ಲಿ ಅಂತರ್ಗತವಾಗಿದೆ. ಏನಿತ್ತು ಅಂದ್ರೆ ನನಗನ್ಸಿದ ಅಂದ್ರೆ ಬಹುಶಃ ಅದು ಒಟ್ಟೊಟ್ಟಿಗೆ ಹೋದ್ರೆ ಅಥವಾ ಮಿಕ್ಸ್ ಆದ್ರೂ ಏನ್ ತೊಂದರೆ ಇಲ್ಲ, ಉತ್ತಮ ಒಂದು ರಾಜಕೀಯ ವ್ಯವಸ್ಥೆ ಬರುತ್ತೆ ಅನ್ನೋದು ಅವರ ಒಂದು ಮಾತು. ಮೇಡಮ್, ಇವತ್ತು ಕೋಮುವಾದ ಮೂಲಭೂತವಾದ ಇವತ್ತು ಸಮಾಜದಲ್ಲಿ ಏನಾದ್ರು ನಡೀತಾ ಇದೆ ಅಂದ್ರೆ ಧರ್ಮ ರಾಜಕಾರಣದಲ್ಲಿ ಧರ್ಮ ಅಂತರ್ಗತವಾಗಿರುವ ಸಾಧ್ಯತೆಯಿಂದ ಹೆಚ್ಚಾಗ್ತಾ ಇದೆ ಹೊರತು ಮೂಲಭೂತವಾದ ಕೋಮುವಾದ ಧರ್ಮ ಹೊರತಾದಂತ ರಾಜಕೀಯ ಬೇಕಾದ್ರೆ ಇರಲಿ, ಆದ್ರೆ ಧರ್ಮದಿಂದ ರಾಜಕಾರಣ ಮಾಡುವಂತದ್ದು ಸಮಾಜದ ಮೇಲೆ ಒಂದು ದೊಡ್ಡ ಕೆಟ್ಟ ಪರಿಣಾಮ. ಹಾಗಾದ್ರೆ ನಿಮ್ಮ ಪ್ರಕಾರನು ಒಬ್ಬ ಧರ್ಮಕ್ಕೆ ಒಂದು ಧರ್ಮವನ್ನ ಪ್ರತಿಪಾದಿಸ್ತಾ ಇರುವವನು ಒಬ್ಬ ರಾಜಕಾರಣಿ ಆಗೋಕೆ ಸಾಧ್ಯ ಇಲ್ಲ, ಆಗಬಾರ್ದು ಮೇಡಮ್. ಯಾಕೆ ಅಂದ್ರೆ ಆಧ್ಯಾತ್ಮಿಕತೆ ಹಿನ್ನೆಲೆ ಬಂದಿರತಕ್ಕಂಥವ್ರು ಒಂದು ಸಮಾಜದಲ್ಲಿ ಒಂದು ಉತ್ತಮ ಮಾರ್ಗದರ್ಶನ ನೀಡ್ಲಿ ಆ ರಾಜಕೀಯದವರಿಗೆ. ಎಸ್, ಇಲ್ಲಿ ಒಂದು ಮಾತು, ಉತ್ತಮ ಮಾರ್ಗದರ್ಶನ ನೀಡ್ಲಿ ಬೇಕಾದ್ರೆ. ಯಾಕೆಂದ್ರೆ ನಾವು ಹಿಂದೆನಿಂದಲೂ ನಾವು ಗಮನಿಸಿದ್ರೂ ಕೂಡ ಒಂದು ವಿಜಯನಗರ ಸಾಮ್ರಾಜ್ಯ ಒಂದು ಅಥವಾ ಅದೊಂದು ಸಂಸ್ಥಾಪನೆ ಆಗಬೇಕಾದ್ರೆ ಹಿಂದೆ ಈಗ ವಿದ್ಯಾರಣ್ಯ ಮುನಿಗಳು ಕೂಡ ಹಿಂದಿಂದ ಕೆಲಸ ಮಾಡಿದ್ರು, ಅವರು ರಾಜರಾಗಿ ಕೂರಲಿಲ್ಲ. ಹಕ್ಕಬುಕ್ಕರಿಗೆ ಒಂದು ಸಂಸ್ಥಾನವನ್ನು ಅಥವಾ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಅಲ್ಲಿ ಅವರು ಹಿಂದೆಯಿಂದ ನಿಂತರು. ಜೊತೆಗೆ ಚಾಣಕ್ಯ, ಚಂದ್ರಗುಪ್ತ ಆಗಲಿಲ್ಲ ಆತ, ಆದರೆ ಹಿಂದಿಂದ ಓಕೆ ಒಂದು ಒಳ್ಳೆ ಸ್ವಸ್ಥ ಒಂದು ಇದಕ್ಕೆ ಬೇಕಾದ್ರೆ. ಒಂದು ನಿಮಿಷ, ಇವತ್ತು ರಾಜಕೀಯಕ್ಕೆ ಧರ್ಮ ಬೇಕು, ಆದರೆ ಯಾವ ಧರ್ಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಧರ್ಮ ರಾಜಕೀಯಕ್ಕೆ ಮಾನವ ಧರ್ಮ ಇರಬೇಕು, ಸಂವಿಧಾನವೇ ಧರ್ಮ ಆಗಬೇಕು ರಾಜಕೀಯಕ್ಕೆ. ಓಕೆ, ಆದರೆ ಇವತ್ತು ಇಡೀ ರಾಜಕೀಯ ಏನಾಗ್ತಾ ಇದೆ ಅಂತಂದು ಹೇಳಿದ್ರೆ, ಒಂದು ಕಡೆ ಒಂದು ಪಕ್ಷ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಆಗಿರೋ ಜೆ ಡಿ ಎಸ್ ಯಾವುದೇ ಪಕ್ಷ ಇರಲಿ, ಒಂದು ಕಡೆ ಮುಸ್ಲಿಮ್ನ ಓಲೈಕೆ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಪಕ್ಷ ಹಿಂದೂಗಳನ್ನ ಓಲೈಕೆ ಮಾಡುವಂತ. ಆಧ್ಯಾತ್ಮ ಚಿಂತಕರು ಒಂದು ಮಾತು ಹೇಳಿದ್ರು, ಅವ್ರು ರಾಜಕೀಯ ಬಂದ ತಕ್ಷಣನೇ ಅವ್ರ ಧರ್ಮ ಬಿಡಬೇಕಾ? ಬಿಡುವಂತ ಅಗತ್ಯ ಇಲ್ಲ, ಅವರ ವೈಯಕ್ತಿಕ ಅದು ಮಾಡಲಿ, ಆದ್ರೆ ಇನ್ನೊಬ್ಬರ ಮೇಲೆ ಹೇರುವಂತ ಕೆಲಸ ಮಾಡಬಾರ್ದು. ಯಾಕೆಂದ್ರೆ ಇವತ್ತು ಹಿಂದೂಗ್ ಚುಚ್ಚಿದ್ರೆ ಕೆಂಪು ರಕ್ತನೇ ಬರೋದು, ಮುಸ್ಲಿಂ ಚುಚ್ಚಿದ್ರು ಕೆಂಪು ರಕ್ತನೇ ಬರೋದು, ಕ್ರೈಸ್ತರಿಗೆ ಚುಚ್ಚಿದ್ರೆ ಕೆಂಪು ರಕ್ತ. ಒಟ್ಟಾರೆಯಾಗಿ ನಾವೊಬ್ಬ ಮಾನವ ಧರ್ಮಕ್ಕೆ ಸೇರಬೇಕು ಅಂತ ನನ್ನ ಅಭಿಪ್ರಾಯ. ಧರ್ಮದ ವಿಂಗಡಣೆಯನ್ನ ಮಾಡಿ ಆಡಿದ ಮಾತಲ್ವೇ ಅಲ್ಲ, ಅರ್ಥೈಸ್ಕೊಳ್ಳಿ. ಧರ್ಮವನ್ನ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಧರ್ಮದ ದೃಷ್ಟಿಕೋನಗಳು ಬೇರೆ ಬೇರೆ ಇದೆ ಅನ್ನುವ ನೆಲೆಗಟ್ಟಿನಲ್ಲಿ ನಾನು ಆ ಉತ್ತರ ಕೊಟ್ಟದ್ದಲ್ಲ. ನೀವೇ ಈಗ ಸ್ವತಃ ನೀವೇ ಅಂತ ಅಂದುಕೊಳ್ಳಿ, ಒಂದು ಜಾತಿ ಅಥವಾ ಒಂದು ಧರ್ಮದ ಪರಿಪಾಲನೆಯ ಜೀವನವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡಾಗ, ನೀವೊಂದು ಸಂವಿಧಾನಿಕ ಹುದ್ದೆಗೆ ಬಂದರೆ ನೀವು ಆ ಪಾಲನೆಯನ್ನು ಬಿಡಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತೆ ಹೊರತು, ಧರ್ಮವನ್ನು ವಿಂಗಡಣೆ ಮಾಡಿ ಮಾತಾಡುವಂತಹ ವ್ಯಕ್ತಿ ನಾನು ಅಲ್ಲವೇ ಅಲ್ಲ. ಅಂತಹ ಚಿಂತನಾ ಲಹರಿ ನನ್ನ ವೈಯಕ್ತಿಕ ಜೀವನದಲ್ಲಿ ಯಾವತ್ತೂ ಇಲ್ಲ. ಅರ್ಥ ಆಯ್ತಲ್ವಾ? ಒಂದು ಧರ್ಮದಲ್ಲಿ ಗುರುತಿಸ್ಕೊಂಡವರು ರಾಜಕೀಯದಲ್ಲಿ ಬರಬಾರ್ದು ಅನ್ನೋ ಒಂದು ವಾದ ಇದೆ, ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಈಗ ಒಂದು ಧರ್ಮದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರು ಕೆಲಸ ಮಾಡಬೇಕಾದ್ರೂ ಅದೇ ಥರ ಅವರ ಧರ್ಮವನ್ನು ಹೇರಿದ್ರೆ ಮಾತ್ರ ತೊಂದರೆ ಆಗಬೇಕು, ಇಲ್ಲ ಅವ್ರ ರಾಜಕೀಯ ವ್ಯಕ್ತಿ ಏನು ಕೆಲಸ ಮಾಡಬೇಕು ಅದನ್ನು ಸರಿಯಾಗೇ ಮಾಡ್ತಾ ಇದ್ದಾರೆ. ಅವರೊಂದು ಧರ್ಮಕ್ಕೆ ಗುರುತಿಸ್ಕೊಂಡಿದ್ದಾರೆ, ಸಂತೋಷ. ಅವ್ರ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಅವ್ರದ್ದು ಯಾವುದೇ ಧರ್ಮ ಆಗಿರ್ಬೋದು, ಅವರು ಇವತ್ತಿನ ದಿನ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ತೊಂದರೆ ಏನಕ್ಕೆ ಆಗಬೇಕು ನಿಮಗೆ ರಾಜಕೀಯದಲ್ಲಿ? ಒಂದು ಆ ಧರ್ಮದ ಒಂದು ಹಣೆಪಟ್ಟಿ ಇರಬಹುದು ಅವರಿಗೆ, ಬಟ್ ಏನಾಗತ್ತೆ ಅಂದ್ರೆ ಈ ರೀತಿಯಲ್ಲಿ ಒಂದು ಧರ್ಮದ ಹಣೆಪಟ್ಟಿ ಹಚ್ಕೊಂಡು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಆಳ್ವಿಕೆ ಮಾಡನು, ಅದು ಆಗಿನ ಕಾಲಕ್ಕೆ ಸರಿ ಹೋಗ್ತಾ ಇತ್ತು. ಈಗಿನ ಪ್ರಜಾಪ್ರಭುತ್ವದಲ್ಲಿ ಅದು ಸರಿ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಅವನು ಒಂದು ಧರ್ಮವನ್ನ ಪ್ರತಿಪಾದಿಸ್ತಿರ್ತಾನೆ. ಈಗ ನಾವೇನಂತೀವಿ, ಸಾರ್ವಜನಿಕವಾಗಿರುವಂಥ ನಮ್ಮ ರಾಷ್ಟ್ರಪತಿಗಳು ಯಾವುದೋ ಒಂದು ತಿರುಪತಿಗೋ ಇನ್ನೊಂದೋ ಹೋಗಿ ಕಾಲಿಗೆ ಬೀಳೋದು ಅದೆಲ್ಲ ಮಾಡಿದಾಗ ಅವ್ರು ಮಾಡಬಾರ್ದಾಗಿತ್ತು ಅಂತೀವಿ. ಯಾಕೆ ಹಾಗೆ ಹೇಳ್ತೀವಂದರೆ ಅವರು ಭಯಭಕ್ತಿಯಿಂದ ಇರಬಾರ್ದು ಅಂತಲ್ಲ, ಅವ್ರ ನಂಬಿಕೆಗಳು ಅವ್ರ ಸುತ್ತ ಇರಲಿ, ಅದು ಮನೆಯಲ್ಲಿ ಮಾಡಿಕೊಳ್ಳಿ,
ಸಾರ್ವಜನಿಕವಾಗಿ ಅವನು ಹಿಂದೂಗಳಿಗೂ ರಾಷ್ಟ್ರಪತಿ ಮುಸ್ಲಿಮರಿಗೂ. ಹಾಗಾದ್ರೆ ಒಂದ್ ಸೆಕೆಂಡ್, ಹಾಗಾದ್ರೆ 5 ವರ್ಷಗಳ ಕಾಲ ಅವನ ವೈಯಕ್ತಿಕ ಆಚರಣೆಗಳಿಗೆ ತಿಲಾಂಜಲಿಯನ್ನು ನೀಡಬೇಕಾ, ರಾಜೀನಾಮೆ ಕೊಡಬೇಕಾ? ಎಸ್, ಅದನ್ನ ಡಿಸ್ಕಸ್ ಮಾಡೋಣ. ಎಸ್, ಅದು ಕೂಡ ಒಂದು ಪ್ರಮುಖವಾದ ಪ್ರಶ್ನೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಅಖಾಡದಲ್ಲಿ ಒಂದು ತಗೊಳ್ಳೋಣ, ಒಂದು ಸ್ಮಾಲ್ ಬ್ರೇಕ್. ಎಸ್ ವೀಕ್ಷಕರ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಧರ್ಮ ಮತ್ತು ರಾಜಕಾರಣ, ಎರಡು ಸೆಪರೇಟ್ ಎಂಟಿಟಿಗಳ, ಅಥವಾ ಧರ್ಮ ರಾಜಕಾರಣದಲ್ಲಿ ಇರಬಹುದಾ, ಅಥವಾ ರಾಜಕಾರಣ ಧರ್ಮವನ್ನ ಉಪಯೋಗಿಸ್ಕೊಳ್ಬಹುದಾ ಅನ್ನೋದು ಇಲ್ಲಿ ಪ್ರಶ್ನೆ. ಇಲ್ಲಿ ಎಸ್ ಈಗ ನಾಗರಾಜ್ ನಕ್ಷತ್ರಿಯವರು ಮಾತಾಡ್ತಾ ಇದ್ರು, ಅವ್ರು ಕೇಳಿದ್ರು ಅಂದ್ರೆ ಲಲಿತಾ ಮೇಡಮ್ ಅದನ್ನೇ ಹೇಳಿದ್ರು, ಅಂದ್ರೆ ಸಾರ್ವಜನಿಕವಾಗಿ ಒಬ್ಬ ಪ್ರತಿನಿಧಿಯಾಗಿ ಒಂದು ಕಡೆ ಇದ್ದಾಗ ಬಹುಶಃ ಅಂತ ಆಚರಣೆಗಳು ಮಾಡಿದ್ರೆ ಅಲ್ಲಿ ಧರ್ಮದ ಒಂದು ಪ್ರತಿಪಾದಕನಾಗಿ, ಅಂದ್ರೆ ಪರ್ಟಿಕ್ಯುಲರ್ ಎಕ್ಸ್ ವೈ ಝಡ್ ಎನಿ ಧರ್ಮ, ಆ ಧರ್ಮದ ಪ್ರತಿಪಾದಕನಾಗಿ ನಿಲ್ತಾನ ಅಂತ ಅಂತ. ಅಂದ್ರೆ ನೀವು ಹೇಳಿದ್ರಿ ಅದೇ ಅವನದೊಂದು ವೈಯಕ್ತಿಕ ಒಂದು ಇಂಡಿವಿಜುವಾಲಿಟಿ, ಅಲ್ಲಿಯೇ ಬರುವಂತದ್ದು ಪ್ರಶ್ನೆ. ಧರ್ಮ ಅನ್ನುವಂಥದ್ದು ಯಾವಾಗಲೂ ಒಂದು ಇಂಡಿವಿಜುವಾಲಿಟಿ, ಒಂದು ವ್ಯಕ್ತಿಗತವಾದದ್ದು. ಸೊ ಹೀಗಿರುವಾಗ ಒಬ್ಬ ಧರ್ಮದ ಪ್ರತಿಪಾದಕ, ಒಬ್ಬ ರೆಪ್ರೆಸೆಂಟೇಟಿವ್, ಒಬ್ಬ ಸಾರ್ವಜನಿಕ ವ್ಯಕ್ತಿ ಆಗ್ಬಿಟ್ರೆ ಅಲ್ಲಿ, ಅದು ಡೋಂಟ್ ಯು ಥಿಂಕ್ ಅದೊಂದು ಬೇರೆ ಒಂದು ಡೈರೆಕ್ಷನ್ ನನಗೊಂದು ಕ್ವಶನ್ ಬರುತ್ತೆ. ಅಲ್ಲ, ಯಾಕೆ ಅಂದ್ರೆ ನಮಗೆ ಅದು ಹಲವಾರು ಕಡೆ ಹಲವಾರು ರಾಷ್ಟ್ರಗಳು ಅಲ್ಲಿ ಒಂದು ಎಕ್ಸಾಂಪಲ್ ಆಗಿ ನಮ್ಮ ಮುಂದೆ ನಿಲ್ಲುತ್ತವೆ. ಹಲವಾರು ಕೆಲವು ರಾಷ್ಟ್ರಗಳಲ್ಲಿ ಈ ಒಂದು ರಿಲಿಜನ್ನು ಈ ಒಂದು ರಾಜಕಾರಣದಲ್ಲಿ ಮಿಕ್ಸ್ ಆಗಿ ಎಷ್ಟು ಅಪಾಯಕಾರಿಯಾಗಿ ಅದೊಂದು ಹಂತಕ್ಕೆ ತಲುಪಿತ್ತು ಅಥವಾ ತಲುಪಿದೆ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. ಸೊ ಆ ಪ್ರಶ್ನೆ ಅದಕ್ಕೆ ಬರೋದು. ಮುಖ್ಯವಾಗಿ ಇವತ್ತು ನಿಮ್ಮ ಹುದ್ದೆ ಇರ್ಬೋದು ಅಥವಾ ನನ್ನ ಹುದ್ದೆ ಇರ್ಬೋದು, ದಿನದ 24 ಗಂಟೆಯಲ್ಲಿ ಅದಕ್ಕೊಂದು ಕಾಲದ ನಿರ್ಣಯ ಇದೆ. ಹಾಗೆ ಸಾಂವಿಧಾನಿಕವಾದಂತಹ ಹುದ್ದೆಗೆ ಆ ಕಾಲ ನಿರ್ಣಯವನ್ನು ಮಾಡಿದರೆ ಉತ್ತರ ಸಿಗ್ಬೋದು ಅನ್ಸುತ್ತೆ. ಯಾಕೆ ಗೊತ್ತಾ? ಯಾಕೆ ಅಂದರೆ ಆ ಕಾಲ ನಿರ್ಣಯ ಮಾಡಿದರೆ ಆ ಕಾಲವನ್ನು ಬಿಟ್ಟಂತೆ ಆತ ಈ ಥರದ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಬೋದಲ್ಲ, ಇಲ್ಲದಿದ್ರೆ ಮತ್ತೆ ಪ್ರಶ್ನೆ ಬರ್ತದೆ ಅಂತ ಅನ್ಸುತ್ತೆ. ಇಲ್ಲದಿದ್ರೆ ತುಂಬಾ ಅಸಂಬದ್ಧ ಅನ್ಸ್ತದೆ ನನಗೆ. ಯಾಕೆ ಕೇಳಿ. ಇಲ್ಲ, ಇದು ಏನು ಸಮಸ್ಯೆ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಸಾಮಾಜಿಕ ಸೇವೆಯನ್ನ ರಾಜಕಾರಣವನ್ನು ಈಕ್ವೇಟ್ ಮಾಡ್ತಾ ಇರೋದು, ಧಾರ್ಮಿಕತೆಯನ್ನ ಧರ್ಮದ ಒಂದು ಪದವಿ ಅಥವಾ ಒಂದು ಸಾಂಸ್ಥಿಕ ಧರ್ಮದ ಪೀಠದೊಂದಿಗೆ ಸಮೀಕರಿಸ್ತಾ ಇರೋದು. ನಾನು ಹೇಳ್ತಾ ಇರೋದು ಅಥವಾ ನಾವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಾನು ಮತ್ತು ಬಿ ಟಿ ಲಲಿತಾ ನಾಯಕ್ ಅವರು ಯಾವುದನ್ನು ಅಂತ ಹೇಳಿದರೆ, ನೀವು ಒಂದು ಬಗೆಯ ಪದವಿಯಲ್ಲಿದ್ದರೆ ನೀವು ಅದೇ ಥರದ ಸ್ಥಿತಿಯಲ್ಲಿಯೇ ಇನ್ನೊಂದು ಪದವಿಯನ್ನು ವಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ ನಾನು ಮುಖ್ಯಮಂತ್ರಿ ಆಗಿದ್ದು ನಾನು ಇದಕ್ಕಿದ್ದಂತೆ ಒಂದು ಪೀಠಾಧ್ಯಕ್ಷ ಆಗ್ತೀನಿ ಅಂದರೆ ನೀವೇನಂತೀರಾ? ಪೀಠಾಧ್ಯಕ್ಷ ಆಗಿರೋನು ಮುಖ್ಯಮಂತ್ರಿ ಆಗ್ಬೋದಾದ್ರೆ ನಮ್ಮ ಮುಖ್ಯಮಂತ್ರಿಯನ್ನೇ ನಾವು ಪೀಠಾಧ್ಯಕ್ಷರನ್ನು ಮಾಡಬಹುದು. ಸಾಮಾನ್ಯ ಪ್ರಜೆಯಾಗಿ ಧರ್ಮವನ್ನು ಆಚರಿಸೋದು, ನಮ್ಮ ಧರ್ಮವನ್ನು ನಾವು ಬಿಡೋದಕ್ಕೆ ಆಗೋದೇ ಇಲ್ಲ ಅಂತ ಇಟ್ಕೊಳ್ಳೋಣ, ನಮ್ಮ ಧರ್ಮದ ಆಚರಣೆ ಇರುತ್ತೆ. ಆದರೆ ಇವರು, ನಾನು ಹೇಳ್ತಾ ಇರೋದು, ರಾಜಕಾರಣವೇ ಧರ್ಮ ಆದಾಗ ಅಥವಾ ಧರ್ಮವೇ ರಾಜಕಾರಣವಾದಾಗ ಆಗುವ ಅಪಾಯಗಳೇನೆಂದರೆ, ಪ್ರತಿ ಮನುಷ್ಯನೂ ಧಾರ್ಮಿಕರೇ, ಅವನವನ ಅರ್ಥದಲ್ಲಿ ಅವನವನ ಧರ್ಮ ಇವನಿಗಿದೆ. ನಮ್ಮ ಹಳ್ಳಿ ಜನರ ಭಾಷೆಯಲ್ಲಿ ಧರ್ಮ ಅಂದ್ರೆ, ಇಲ್ಲ ಹಳ್ಳಿಗರ ಭಾಷೆಯಲ್ಲಿ ಧರ್ಮ ಅಂದ್ರೆ ನ್ಯಾಯ ಅಂತ. ಇದು ಧರ್ಮ ಅಲ್ಲ, ತೆಗಿ ಅಂದ್ರೆ ನ್ಯಾಯ ಅಲ್ಲ ಬಿಡು ಅಂತ ಅರ್ಥ. ಅದೇ ಹೇಳಿದ್ದು ಆ ಧರ್ಮ. ಹೌದು, ಆದ್ರೆ ನಾನು ಹೇಳುದು ಒಂದು ಒಂದು ಪೀಠದ ಹುದ್ದೆಯನ್ನ ವಹಿಸಿ, ಈಗ ನಮ್ಮ ಕೊಳದ ಮಠದ ಸ್ವಾಮೀಜಿಯವರು ಒಂದು ಪೀಠಕ್ಕೆ ಗೌರವಾನ್ವಿತರು, ನಾವು ಯಾರು ಬಂದರೂ ಅವ್ರಿಗೆ ತಲೆ ಬಾಕ್ತೀವಿ. ಅವ್ರು ಇದಕ್ಕಿದ್ದಂತೆ ಒಂದು ಪಕ್ಷದ ವಕ್ತಾರರೂ ಆಗಿ ಮುಖ್ಯಮಂತ್ರಿ ಆಗಿ ಬಂದ್ರೆ ನಾವು ಅವರನ್ನ ಟೀಕಿಸಬಹುದೇ, ಕೇಳಬಹುದೇ, ಅವರ ಜೊತೆಗೆ ವಾದ ಜಗಳಗಳನ್ನು ಮಾಡಬಹುದೇ? ಮತ್ತು ಅವರು ಎಲ್ಲಿ ಬಂದಾಗಲೂ ಆಹಾರ ಸ್ವೀಕರಿಸಲ್ಲ, ನೀರು ಸ್ವೀಕರಿಸಲ್ಲ. ನಾವು ಮುಖ್ಯಮಂತ್ರಿ ನಾವೇನೋ ತಿನ್ನಿಸ್ಬೇಕು ಅಂತಿರ್ತೀವಿ, ಭಾಳ ಸಂತೋಷ. ಸ್ವಾಮಿಗಳೇ ಹೇಳಬೇಕು. ಈಗ ಒಟ್ಟಿನಲ್ಲಿ ಹೇಳಬೇಕಾದ್ರೆ, ಈಗ ನಮ್ಮ ಜಯಪ್ರಕಾಶ್ ಅವರು ಕೇಳಿದ ಬಗ್ಗೆ, ಒಮ್ಮೆ ಪೀಠಾಧಿಪತಿ ಆಗಿರ್ತಾನೆ, ಪೀಠಾಧಿಪತಿ ಆಗಿದ್ದುಕೊಂಡು ತನ್ನ ಕರ್ತವ್ಯದಲ್ಲಿ ಲೋಪ ಬಾರದ ಹಾಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅದು ಅವನ ಒಂದು ಅನೂಚನವಾಗಿ ಬಂದಿರತಕ್ಕಂಥ ಪದ್ಧತಿ ಅದು. ಅವನು ನಿಜವಾಗಿ ಕೂಡ ಭಾರತ ದೇಶದಲ್ಲಿ ಹುಟ್ಟಿದ ಬಳಿಕ ಅವನು ಭಾರತೀಯ ಧರ್ಮವನ್ನು ತನ್ನ ಮಡಿಲಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಎಲ್ಲ ಧರ್ಮಗಳ ಮೌಲಿಕತ್ವ ಒಂದನೇ. ಎಲ್ಲ ಧರ್ಮಗ್ರಂಥಗಳಲ್ಲೂ ಎಲ್ಲರನ್ನು ಮನಸ್ಸು ನೋಯಿಸಕ್ಕೆ ಎಲ್ಲೂ ಹೇಳಿಲ್ಲ. ಎಲ್ಲ ಧರ್ಮಗಳ ಮೌಲಿಕತ್ವನು ಒಂದನೇ. ಅಂದಮೇಲೆ ಇವತ್ತು ಅವನು ಇಲ್ಲಿ ಕರ್ತವ್ಯದಲ್ಲಿರ್ತಾನೆ, ನಾಳೆ ಜನ ಅಪೇಕ್ಷೆ ಪಡ್ತಾರೆ ಅವನು ಅಲ್ಲಿಗೆ ಬಂದು ನಿಮ್ಮ ಸೇವೆ ಮಾಡಿ ಅಂತ. ಇವತ್ತು ನಮ್ಮ ಅಖಿಲ ಭಾರತ ಸಾಧು ಸಮಾಜದ ಕಳೆದ 40 ವರ್ಷದಿಂದ ಅಜೀವ ಸದಸ್ಯರಾಗಿ ದುಡಿದಂಥ ವ್ಯಕ್ತಿ ಯೋಗಿಯವರು ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ. ಹೇಳಿದ್ದೀರಾ, ಅವರು ನಮ್ಮ ಸಾಧು ಸಮಾಜದಲ್ಲಿ 40 ವರ್ಷದಿಂದ ಇದ್ದರು, 5 ಬಾರಿ ಅವರು MP ಆಗಿ
ಜನ ಆರಿಸಿದ್ದಾರೆ. ಅಂದರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಎಲ್ಲ ಧರ್ಮಗಳ ಮೌಲ್ಯೀಕೃತವು ಒಂದೇ ಅನ್ನತಕ್ಕಂಥದ್ದು ಮಾತು. ಒಟ್ಟಿನಲ್ಲಿ ಜಯಪ್ರಕಾಶರು ಕೇಳಿದ್ರೆ ಅರ್ಥ ಇದೆ. ನಿಜವಾಗಿ ಕೂಡ ಜನ ಅಪೇಕ್ಷೆ ಪಟ್ಟರೆ, ರಾಷ್ಟ್ರವನ್ನು ಅಪೇಕ್ಷೆ ಪಟ್ಟರೆ, ಅಲ್ಲಿ ಈ ಧರ್ಮ ಬಿಡಬೇಕು ಅಂತ ಏನಿಲ್ಲ. ಓಕೆ, ಜನತೆಯ ಕಲ್ಯಾಣಕ್ಕಾಗಿ, ರಾಷ್ಟ್ರದ ಕಲ್ಯಾಣಕ್ಕಾಗಿ ತನ್ನನ್ನು ತಾಳಿಸ್ಕೊಂಡು. ಈಗ ನಮ್ಮ ನಾಗರಾಜ್ ಅವರು ಒಂದು ಮಾತು ಹೇಳಿದ್ರು, ಅವನಿಗೆ ಒಂದೊಂದು ಎಲ್ಲ ಇದೆ, ಒಂದು ಸಮಯವಿದೆ, ಮತ್ತು ಅವನು ಇದ್ದಾಗ ಯಾವತ್ತೂ ಅಲ್ಲೇ ಇರಬೇಕು ಅಂತಲ್ಲ. ತನ್ನ ವೈಯಕ್ತಿಕವಾದಂಥ ತನ್ನಲ್ಲೇ ಇಲ್ಲಿ ಎಲ್ಲಿ ಯಾವ ಧರ್ಮದಲ್ಲಿ ನಂಬಿಕೆ ಇದೆಯೋ, ಎಲ್ಲ ಧರ್ಮಗಳ ಮೌಲ್ಯತ್ವ ಎಂಬತಕ್ಕಂಥ ಭಾವನೆ. ಪ್ರಶ್ನೆ, ನನ್ನದೊಂದು ಪ್ರಶ್ನೆ. ಈಗ ನೀವು ಹೇಳಿದ್ರಿ, ನಿಮ್ಮ ಒಂದು ಸಾಧು ಪರಂಪರೆಯನ್ನು ರೆಪ್ರೆಸೆಂಟ್ ಮಾಡುವಂಥ ಒಬ್ಬ ವ್ಯಕ್ತಿ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ನನ್ನದೊಂದು ಪ್ರಶ್ನೆ ಸ್ವಾಮಿ, ಹಾಗಾದರೆ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ, ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀರಾ? ಅಲ್ಲ ಅಲ್ಲ, ಈಗ ನಮ್ಮ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನಮಗೆ ಅಲ್ಲ ನಿಮ್ಮ ವೈಯಕ್ತಿಕ ಹೇಳ್ತೀನಿ. ನಶಿಸಿ ಹೋಗ್ತಕ್ಕಂಥ ಈ ಒಂದು ಏರು ಪೇರುಗಳನ್ನು ನೋಡಿದಾಗ ಭಗವಂತನ ಕರೆ ಬಂದರೆ ಅವನು ಏನು ಹೇಳ್ತಾನೆ ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಸೊ ರೆಡಿ ಇದ್ದೀರಾ? ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಿಕ್ಕೆ ರೆಡಿ ಇದ್ದೀರಿ? ಅಲ್ಲ, ಭಗವಂತನ ಕರೆ ಬಂದರೆ ನೀವು ಇಲ್ಲ ಜನಗಳ ಅಪೇಕ್ಷೆ. ಮೇಡಮ್ ಇಲ್ಲಿ ಯಾವುದೋ ಒಂದು ಉತ್ತರ ಪ್ರದೇಶದಲ್ಲಿ ಒಬ್ರು ಸ್ವಾಮೀಜಿ ಆದ್ರು ಅಂತ ಇವ್ರ ಕ್ವಶನ್ ಕೇಳೋದು ತಪ್ಪು ಆಯ್ತಾ. ಧರ್ಮನ ಮತ್ತೆ ರಾಜಕೀಯನ ಎರಡು ಸೇರಿಸಬಹುದು. ಅವಾಗಲೇ ಸರ್ ಹೇಳಿದ್ರು ಏನೋ ರಾಜಕೀಯನೇ ಬೇರೆ ಧರ್ಮನೇ ಬೇರೆ ಅಂತ. ಇವಾಗ ಪುಡಿ ರೋಡಿಗಳು ಬಂದ್ಬಿಟ್ಟು ರಾಜಕಾರಣ ಮಾಡ್ತಾರೆ ಆಯ್ತಾ. ಇವರು ಒಳ್ಳೆಯವರು, ಸಮಾಜಕ್ಕೆ ತುಂಬ ಒಳ್ಳೇದು ಮಾಡ್ಕೊಂಡೇ ಬಂದಿರ್ತಾರೆ, ಅವ್ರಿಗೆ ಒಳ್ಳೇದೇ ಗೊತ್ತಿರುತ್ತೆ, ಮನೆ ಮಠ ಬಿಟ್ಕೊಂಡು ಬಂದಿರ್ತಾರೆ. ಅಂಥವ್ರು ಸಮಾಜಕ್ಕೆ ನಮ್ಮ ಮುಖ್ಯಮಂತ್ರಿ ಸಾರ್ವಜನಿಕವಾಗಿ ಕೆಲಸ ಮಾಡಕ್ಕೆ ಬಂದರೆ ತುಂಬ ಒಳ್ಳೆಯದು ಆಯ್ತಾ. ಇವ್ರು ಅವ್ರ ನಿಮ್ಗೆ ಆನ್ಸರ್ ಮಾಡಕ್ಕೆ ಬಂದಿದ್ದೀನಿ ಸರ್. ಧರ್ಮ ಅಂತೀರಾ, ಹುಟ್ಟಿದಾಗ್ನಿಂದ ಮಾಡ್ಕೊಂಡ್ ಬಂದಿರ್ತೀವಿ ಆಯ್ತಾ. ಏನೋ ಇಲ್ಲಿ ಪುಡಿ ರೌಡಿಗಳು ಅಥವಾ ಪುಡಿ ರೌಡಿಸಮ್ ಅದು ಬಹುಶಃ ಫುಲ್ ಜನರಲ್ ಒಂದು ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡೋರು, ರಾಜಕೀಯ ಬಗ್ಗೆ ಮಾತಾಡೋರು. ಬಹಳಷ್ಟು ಮಠಗಳಲ್ಲಿಯೋ ಅಥವಾ ಇನ್ಯಾವುದೋ ಒಂದು ಧಾರ್ಮಿಕ ಒಂದು ಇದರಲ್ಲೂ ಕೂಡ ಎಕ್ಸ್ ವೈ ಝಡ್ ಅದು ನಾನು ಹೇಳೋದಿಲ್ಲ, ಅವರು ಅಲ್ಲಿ ಕೂಡ ಎಂತೆಂತ ಕೆಲಸಗಳು ಆಗಿವೆ ಅನ್ನುವಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿದೆ. ಆಧ್ಯಾತ್ಮಿಕತೆ ಮತ್ತು ರಾಜಕಾರಣಿಯಾಗಿ ಬಂದಿರತಕ್ಕಂಥವರು ಒಳ್ಳೆ ಕೆಲಸ ಮಾಡಬಹುದು. ಅವರು ಧರ್ಮಕರ್ತರಾಗಿ ಒಳ್ಳೆ ಕೆಲಸ ಮಾಡಬಹುದು ಇಲ್ಲ ಅಂತ ನಾನು ಏನ್ ಹೇಳ್ತಿಲ್ಲ. ಒಟ್ಟಾರೆ ಧರ್ಮವನ್ನು ಯೂಸ್ ಮಾಡ್ತಿದಾರಲ್ವಾ, ಅದನ್ನ ಒಂದ್ ಮತಗೋಸ್ಕರ ಅದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಯಾರು ಅವರ ಮತವನ್ನು ಧರ್ಮಕ್ಕೆ ಅಥವಾ ಹಣಕ್ಕೆ ಮಾರಕ್ಕೆ ಸಿದ್ಧರಾಗಿಲ್ಲ ಯಾರು ಇಲ್ಲಿ. ಇವರು ಪುಡಿ ರೌಡಿಗಳ ಬಗ್ಗೆ ಮಾತಾಡ್ತಿದ್ದಾರೆ, ನಾವು ಅದೇ ಹೇಳ್ತಿರೋದು. ನೀವು ಒಂದ್ ವೇಳೆ ಸರಿಯಾಗಿ ರೂಲ್ ಮಾಡಕ್ ಆಗಿದ್ರೆ ಮಾಡಿ, ಅದರಲ್ಲಿ ತಪ್ಪಿಲ್ಲ. ಆದ್ರೆ ಧರ್ಮವನ್ನು ಮುಂದಿಟ್ಟು ಮತವನ್ನು ಕೇಳೋದಿದೆ ನೋಡಿ, ಅದು ಸರಿಯಲ್ಲ. ನಿಜವಾದ ಆಧ್ಯಾತ್ಮಿಕತೆಯಿಂದ ಬಂದಿರತಕ್ಕಂಥವ್ರು ಅವರು, ರಾಜಕೀಯಕ್ಕೆ ಬಂದಿರತಕ್ಕಂಥವ್ರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ, ಬಾಬರಿ ಮಸೀದಿ, ಈ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಬಂದರೆ ಅವರು ಒಂದು ಧರ್ಮಕ್ಕೆ ನ್ಯಾಯವನ್ನು ಒದಗಿಸಕ್ಕಾಗುತ್ತಾ? ಅಲ್ಲಿ ಸಿಖ್ಖರು ಇರ್ತಾರೆ, ಮುಸಲ್ಮಾನರು ಇರ್ತಾರೆ, ಸಾಕಷ್ಟು ಧರ್ಮಕ್ಕೆ ಕೊಡಕ್ಕೆ ಸಾಧ್ಯನಾ? ಚುನಾವಣೆ ಬಂದಿರೋದು ಅಯೋಧ್ಯೆ ಮಂದಿರ, ಮೇನ್ ಫೋಕಸ್ ಅಯೋಧ್ಯೆ ಮಂದಿರ. ಅಯೋಧ್ಯೆ ಮಂದಿರ ವರ್ಷದಿಂದ ಏನಾಗ್ತಿದೆ ರಾಜಕೀಯದಲ್ಲಿ, ಅಧಿಕಾರಕ್ಕೆ ಬಂದ ಮೇಲೆ ಅವರು ಹಿಂದೂ ಧರ್ಮದ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು ಅಥವಾ ಮುಸಲ್ಮಾನರ ಒಂದು ಇದಕ್ಕೆ, ಎಲ್ಲ ಧರ್ಮಗಳು ಇರ್ತಾರೆ ಉತ್ತರ ಪ್ರದೇಶದಲ್ಲಿ, ಎಲ್ಲ ಧರ್ಮಗಳಿಗೆ ಒಂದು ಸಾಮಾಜಿಕ ನ್ಯಾಯ ಅಂತ ಕೊಡಕ್ಕೆ ಸಾಧ್ಯ. ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಪರ್ಟಿಕ್ಯುಲರ್ ಧರ್ಮದ ಪ್ರತಿಪಾದಕರೊಬ್ರು, ಮುಖ್ಯಮಂತ್ರಿಯೋ ಅಥವಾ ಇನ್ಯಾವುದೋ ರೆಪ್ರೆಸೆಂಟೇಟಿವ್ ಆದ್ರೆ ಖಂಡಿತವಾಗ್ಲೂ ಒದಗಿಸಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಾತಾಡ್ಬೇಕು, ಕೆಲಸ ನೋಡಿ ಮಾತಾಡ್ಬೇಕು. ಇನ್ನ ಅವರು ಚೀಫ್ ಮಿನಿಸ್ಟರ್ ಆಗಿ ಒಂದ್ ತಿಂಗಳು ಆಗ್ಲಿಲ್ಲ, ಆಗ್ಲೇ ಇವ್ರು ಡಿಸೈಡ್ ಮಾಡ್ಬಿಟ್ರು ಇವ್ರು ಇದೇ ಮಾಡ್ತಾರೆ ಕೆಲಸ, ಇವರು ಹಿಂದೂಗಳಿಗೆ ಕೆಲಸ ಮಾಡ್ತಾರೆ ಅಂತ. ಇಲ್ಲ, ತಪ್ಪಾಗುತ್ತೆ. ಅವರು ಒಂದ್ ವರ್ಷ ಕೆಲಸ ಮಾಡ್ಲಿ, ಆತರ ಏನಾದ್ರೂ ಒಂದು ತಪ್ಪು ನಿರ್ಧಾರನ ತಗೊಂಡ್ರು ಅಂತಾದ್ರೆ ಅವತ್ತಿನ ದಿನ ನಾವು ಖಂಡಿಸೋಣ.
ಸ್ಟೇಟ್ಮೆಂಟ್ ನೀವು ಕೇಳಿಸ್ಕೊಂಡ್ರ ನೀವೇನೋ ಒಂದು ಹಿಂದೂನ ಸಹಿಸಿದ್ರೆ ನಾವು 100 ಮುಸ್ಲಿಂನ ಸಹಿಸ್ತೀವಿ ಅಂತ ನಿಮಿಷ ಅವರದೇ ಸಂಸ್ಥೆಯಲ್ಲಿ ಒಬ್ಬ ಮುಸಲ್ಮಾನರು ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತೀರಾ, ಇದಕ್ಕೇನು ಹೇಳ್ತೀರಾ, ಇದಕ್ಕೇನು ಹೇಳ್ತೀರಾ ಧರ್ಮ ಅಂತ ಹೆಂಗೆ? ಒಂದೇ ಒಂದು ಪಾಯಿಂಟ್, ಓಕೆ. ಶಿರೀಶ್ ಕುಂದೇರ್ ಗೊತ್ತಲ್ಲ, ಹಿ ಮೇಡ್ ಅ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಯೋಗಿ ಆದಿತ್ಯನಾಥ್, ಫೋರ್ಸ್ ಮಾಡಿ ಸಾರಿ ಕೇಳಿಸಿದ್ದಾರೆ. ಎಷ್ಟರ ಮಟ್ಟಿಗೆ ನ್ಯಾಯ ಇದು? ನೀವೇ ಹೇಳಿ. ಇಟ್ಟು ದೇಶದಲ್ಲಿ ಕ್ರಿಶ್ಚಿಯನ್ಗೆ ಮಾತಾಡಬೇಕಂದ್ರೆ ಭಯ, ಮುಸ್ಲಿಮರಿಗೆ ಮಾತಾಡಬೇಕಂದ್ರೆ ಭಯ. ಬಿಜೆಪಿ ಬಂದ ಮೇಲೆ ಯಾಕೆ? ಯಾವ ದೇಶದ ಬಗ್ಗೆ ಮಾತಾಡ್ತೀರಾ? ಪಾಕಿಸ್ತಾನದಲ್ಲಿ ಇದೀರಾ ನೀವು? ಅಲ್ಲೋ, ಇದು ಇಂಡಿಯಾ, ಇಂಡಿಯಾದಲ್ಲಿ ಆ ತರ ಸಿಚುಯೇಷನ್ ಇಲ್ಲ. ನಾವು ಕರ್ನಾಟಕದಲ್ಲಿ ನಾವು ನೀವೇನೋ ಕನ್ಸು ಹೊತ್ತಿದ್ದೀರಾ ಸರ್, ಎತ್ಬಿಟ್ಟು ಇಟ್ಕೋಬೇಕು. ಈಗ ಏನು ಗೊತ್ತಾ, ಈಗ ಯೋಗಿನಾಥ್ ಅವ್ರ ಪ್ರಶ್ನೆ ಬಂದಿದೆ. ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣನೇ ಮುಸ್ಲಿಮರ ಆಹಾರ ಪದ್ಧತಿ ಮೇಲೆ ರಾಜಕಾರಣ ಕಂಟ್ರೋಲ್ ತಗೋತಿರೋದೇ ಏನಂತಂದ್ರೆ ಮಠಗಳು. ಸರ್, ನಾನು ಮಠಾಧೀಶ್ವರ ಅಲ್ಲ. ಅಲ್ಲ, ಮಠಾಶ್ವರ ನಾವ್ ಹೇಳ ಸರ್. ಮಠಗಳು ಎಲ್ಲಿಂದ ಧರ್ಮ ತನ್ನ ಧರ್ಮದ ಅಸ್ತಿತ್ವ ಸರ್ ತನ್ನ ಧರ್ಮ ಅಸ್ತಿತ್ವಕ್ಕಾಗಿ ಉಳಿವಿಗಾಗಿ ಇರ್ತಕ್ಕಂಥದ್ದು ಮಠ ಮಾನ್ಯಗಳು, ಧರ್ಮದ ಅಸ್ತಿತ್ವಕ್ಕಾಗಿ ಇರ್ತಕ್ಕಂಥದ್ದು ಕಟ್ಟಿಕೊಂಡಿರ್ತಕ್ಕಂಥದ್ದು ಮಠಗಳು. ಇವತ್ತು ಎಲ್ಲೋ ಒಂದ್ ಕಡೆ ಧರ್ಮ ಅನ್ನೋದು ಅಂದ್ರೆ ಧರ್ಮ ಮೀನ್ಸ್ ಮಠ. ಓಕೆ, ನಿಮ್ಮ ಪ್ರಕಾರ ಧರ್ಮ ಮೀನ್ಸ್ ಮಠ. ಮೇಡಂ, ಯಾಕೆ ಆ ಮಾತನ್ನ ಹೇಳಿದೆ ಅನ್ನೋ ನನಗೆ ಅರ್ಥ ಆಗಲಿಲ್ಲ. ಅದಕ್ಕೂ ಮುಂಚೆ ಎಸ್ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ವೀಕ್ಷಕರೇ, ಇದೀಗ ಅಖಾಡದಲ್ಲಿ ಮತ್ತೊಂದು ಸ್ಮಾಲ್ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಧರ್ಮ ಮತ್ತು ರಾಜಕಾರಣ ಒಟ್ಟಿಗೆ ಹೋಗ್ಬೋದಾ, ಧರ್ಮ ರಾಜಕಾರಣದಲ್ಲಿ ಇರಬಹುದಾ, ಧರ್ಮ ಇನ್ ದ ಸೆನ್ಸ್ ರಿಲಿಜನ್ ಪಾಲಿಟಿಕ್ಸ್ ಅಲ್ಲಿ ಇರಬಹುದಾ ಇಲ್ವಾ ಅಂತ. ಎಸ್ ಅವರೊಬ್ರು ಸರ್ ಹೇಳಿದ್ರು, ಮಠ ಮಾನ್ಯಗಳು ಅವರದೇ ಆದ ಒಂದು ರಿಲಿಜನ್ ಧರ್ಮದಲ್ಲಿ ಮಾತ್ರ ಅವರು ಬೆಳೆಸೋಕ್ಕೆ ಮಾತ್ರ ತಗೊಂಡು ಹೋಗ್ತಿದ್ದಾರೆ ಅಂತ. ಸಿಂಪಲ್ ಎಕ್ಸಾಂಪಲ್, ನಮ್ಮ ತುಮಕೂರು ಮಠ ಆಯ್ತಾ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರಿಶ್ಚಿಯನ್ರು ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಅವರು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ? ನಾನು ಹೇಳಿಲ್ಲ, ಅವ್ರಿಗೆ ಆನ್ಸರ್ ಮಾಡ್ತಿದ್ದೀನಿ. ಅವರು ಮಠ ಮಾನ್ಯಗಳಲ್ಲಿ ಓನ್ಲಿ ಅವ್ರ ಧರ್ಮನ ಮಾತ್ರ ಇದು ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅದಕ್ಕೆ ಏನಂದ್ರೆ, ಈಗ ಒಂದು ಸಂಸ್ಥೆ ಸೇರಿ ಮಾಡ್ಬೇಕಂದ್ರೆ ಹೊರಗಿಂದ ಎಷ್ಟು ಮಾಡ್ಬೋದು ಅಷ್ಟೇ ಮಾಡ್ಬೋದು, ಆದ್ರೆ ನೀವು ಪೂರ ಸೇರಿ ಮಾಡ್ಬೇಕಂದ್ರೆ ಸಂಸ್ಥೆ ಒಳಗೆ ಇಳಿಬೇಕು. ಅದರಿಂದ ಅದು ಧರ್ಮ. ಸರ್, ನಾ ಕೇಳ್ಬೇಕು ಸರ್, ಏನ್ ಹೇಳ್ತೀರಿ ಇಷ್ಟೊಂದು ಮಾತುಗಳನ್ನ, ನೀವು ಅಭಿಪ್ರಾಯಗಳನ್ನ ಕೇಳಿದ್ರಿ ಅಲ್ಲಿ. ನಾಗರಾಜ್ ಸರ್ ಕೂಡ ಮಾತಾಡ್ತಾರೆ, ನಾಗರಾಜ್ ಅವರು ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ನಾವು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ಸಂವಿಧಾನಿಕವಾಗಿ ಧಾರ್ಮಿಕ ಲಾಂಛನಗಳನ್ನು ಬಹಿರಂಗವಾಗಿ ಪ್ರದರ್ಶಿಸಿ ಯಾರೂ ಕೂಡ ಅಧಿಕಾರಕ್ಕೆ ಬರಬಾರ್ದು, ಮತವನ್ನು ಕೇಳಬಾರ್ದು. ಒಂದು ಎರಡನೇ, ಸ್ವಾಮೀಜಿ ಅವರು ಹೇಳಿದರು ಅದು ಟೈಮ್ ಲಿಮಿಟ್ ಇದೆ ಸಂವಿಧಾನಿಕ ಹುದ್ದೆಗೆ ಅಂತ. ಆದರೆ ಸ್ವಾಮೀಜಿಗಳಿಗೆ ಪೀಠಾಧ್ಯಕ್ಷರಿಗೆ ಟೈಮ್ ಲಿಮಿಟ್ ಇಲ್ಲ, ಅದಕ್ಕೆ ನಾವು ಟೈಮ್ ಲಿಮಿಟ್ ಹಾಕೋದಕ್ಕಾಗಲ್ಲ. 10-5 ಮುಖ್ಯಮಂತ್ರಿ, ಆಮೇಲೆ ನೀನು 5-7 ಸ್ವಾಮೀಜಿ ಅಂತ ಹೇಳೋಕ್ಕಾಗದೇ ಇಲ್ಲ. ಅವರು ಆಚರಣೆಗೆ ಹೇಳಿದ್ದು ಜನ ಆಚರಣೆಗೆ ಹೇಳಿದ್ದು ಆಚರಣೆದೊಂದು. ಇನ್ನೊಂದು ಮೂರನೇದು ಏನಂದರೆ, ಗಿರಿ ಮಠಗಳು ಪೀಠಗಳು ಅಂತ ಹೇಳಿದರೆ ಅವರು ತಮ್ಮದೇ ರೀತಿ ರಿವಾಜಗಳನ್ನು ತತ್ವದರ್ಶನವನ್ನು ಪ್ರತಿಪಾದನೆ ಮಾಡೋದು ಮಾತ್ರವೇ ಅಲ್ಲ, ಆಚರಣೆಗಳನ್ನು ಕೂಡ ಪ್ರತಿಪಾದನೆ ಮಾಡ್ತವೆ. ನೀವು ಏನು ಮಾಡಿದರೂ ಕೂಡ ಶೈವ ಸ್ವಾಮೀಜಿ ಇವರಿಂದ ಕೃಷ್ಣನಿಗೆ ಪೂಜೆ ಮಾಡಿಸೋದಕ್ಕಾಗೋದಿಲ್ಲ. ಅಲ್ಲ, ನಾನು ಹೇಳಿದ್ದು ಕೃಷ್ಣ ಸ್ವಾಮೀಜಿಯವ್ರನ್ನ ನೀವು ಕರ್ಕೊಂಬಂದು ಏನು ಮಾಡಿದರೂ ಕೂಡ ಮಾಡ್ಸೋಕ್ಕಾಗಲ್ಲ. ಅವರು ಮಠದಲ್ಲಿ ಕೂತಾಗ, ಪೀಠದಲ್ಲಿ ಕೂತಾಗ ಹೇಳ್ತಾರೆ ಶಿವನೇ ಶ್ರೇಷ್ಠ, ಆಮೇಲೆ ಸಂವಿಧಾನ ಪೀಠದಲ್ಲಿ ಬಂದು ಕೂತ್ಕೊಂಡು ಹೇಳ್ತಾರೆ ಶಿವನು ಅಲ್ಲನು ವಿಷ್ಣು ಎಲ್ಲ ಒಂದೇ. ಹೇಳಬೇಕು ಅಂದ್ರೆ ಸುಲ್ತಾನ ಆಗುತ್ತೆ. ಸೋ ನಿಮ್ಮ ಪ್ರಕಾರ ಅಲ್ಲಿಯೇ ದ್ವಂದ್ವತೆ ಕಾಡ್ತಾ ಹೋಗುತ್ತೆ, ಬಹಳ ಕಾಂಟ್ರಡಿಕ್ಟರಿ ಆಗುತ್ತೆ. ನಾನು ಹೇಳಬೇಕಾಗಿರೋದು ನೋಡಿ, ರಾಜಧರ್ಮಕ್ಕೆ ಇರುವಂತಹ ಲಕ್ಷಣಗಳು ಬೇರೆ, ಅದರ ಜವಾಬ್ದಾರಿಗಳು ಬೇರೆ. ಹೌದು, ಒಬ್ಬ ಸ್ವಾಮೀಜಿಯಾದವರು, ಯೋಗಿಯಾದವರು, ಸಾಧುವಾದವರು ಆಚರಿಸಬೇಕಾಗಿರುವಂತಹ ಅಲೌಕಿಕ ಚಿಂತನೆಗಳು, ಲೋಕೋತ್ತರ ದೃಷ್ಟಿಕೋನವನ್ನು ಬೆಳೆಸಿ ಜನರನ್ನು ಕಲ್ಯಾಣದ ಕಡೆಗೆ ಕರೆದುಕೊಂಡು ಹೋಗೋ ಮಾರ್ಗವೇ ಬೇರೆ. ಆದ್ದರಿಂದ ಅವೆರಡನ್ನು ಕಲಿಸಿದರೆ ಏನಾಗುತ್ತೆ ಅಂದರೆ, ನಾಳೆ ಒಬ್ಬ ರಾಜಕಾರಣಿಯೂ ಸ್ವಾಮೀಜಿ ಆಗ್ಬೋದು. ಯಾಕಂದರೆ ಸ್ವಾಮೀಜಿಗಳಿಗೆ ನಮ್ಮ ದೇಶದಲ್ಲಿ ಕಾವಿ ಬಟ್ಟೆಗೆ ಎಷ್ಟು ಗೌರವ ಇದೆ ಅಂದರೆ, ಬಾಲಕ ಇದ್ದರೂ ಕೂಡ, ಚಿಕ್ಕ ಬಾಲಕ ಕಾವಿ ಬಟ್ಟೆ ಹಾಕಿ ಬಂದರೂ 80 ಕೂಡ ತಲೆ ಬಾಗ್ತಾರೆ. ಯಾಕಂದ್ರೆ ಆ ಬಟ್ಟೆಗೆ, ಆ ಬಾಲಕನಿಗಲ್ಲ, ಹಂಗಿದ್ದಾಗ ಆ ಬಟ್ ಅದು ಪವರ್, ಅದು ಶಾಶ್ವತ ಸ್ಥಾನ, ಆಧ್ಯಾತ್ಮಿಕವಾದ ಸ್ಥಾನ ಆ ಪೀಠ. ಆದ್ದರಿಂದ
ಅವೆರಡನ್ನ ಅದನ್ನು ಒಟ್ಟಿಗೆ ಸೇರಿಸೋದಕ್ಕೆ ಹೋದ್ರೆ ಬಹಳ ವೈರುಧ್ಯಗಳು ಹುಟ್ಟುತ್ತೆ. ಪೀಠ ತ್ಯಾಗವನ್ನು ಮಾಡಬೇಕು ಇಲ್ಲ ಸಂವಿಧಾನ ಹುದ್ದೆಯನ್ನು ತ್ಯಾಗ ಮಾಡಿ. ಅದೇನೇ ಹೇಳೋದು, ಒಂದ್ ನಿಮಿಷ, ಸಮಾಜ ಸೇವೆ ಬೇರೆ, ರಾಜಕಾರಣ ಬೇರೆ. ನೀವು ಅದನ್ನ ಸ್ವಲ್ಪ ಗೊಂದಲ ಮಾಡ್ಕೊಳ್ತಿದ್ರಿ. ಸಮಾಜ ಸೇವೆ, ವಿದ್ಯಾದಾನ ಮಾಡ್ತೀರಾ, ವಿದ್ಯಾದಾನ ಮಾಡ್ತೀರಾ. ಈಗ ನೀವು ಒಂದ್ ಹೇಳಿದ್ರಿ, ಒಬ್ರು ಧರ್ಮ ಒಂದು ಧರ್ಮಾಧಿಕಾರಿ ಅಥವಾ ಸ್ವಾಮೀಜಿ ಆಗಿದ್ದಾರೆ ಅಂತಂದ್ರೆ ಅವರು ಚೀಫ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾವುದು ಆಗ್ಬಾರ್ದು ಅಂತ ಒಂದ್ ಮಾತು ಹೇಳಿದ್ರಿ. ಈಗ ಅವರು ಈ ದೇಶದ ನಾಗರಿಕರೇ, ನಾವು ಈ ದೇಶದ ನಾಗರಿಕರೇ. ಯಾರು ಬೇಕಾದರೂ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಸ್ ಅಲ್ಲಿ ಗೆದ್ದು ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಹಂಗಿರ್ಬೇಕಾದ್ರೆ ಇವ್ರಿಗೆ ಮಾತ್ರ ಯಾಕೆ ಬರಬಾರ್ದು ಅಂತ ಹೇಳ್ತಾ ಇದೀವಿ? ಪವರ್ ಅಲ್ಲ ಅವರು. ನೀವು ತಪ್ಪೇ ಇಲ್ಲ, ಇಲ್ಲ ಇವ್ರೆ, ನೀವು ಇಲ್ಲ ಅವರು ಅಲ್ಲಿ ಆ ದ್ವಂದ್ವತೆಯ ಬಗ್ಗೆ ಹೇಳಿದ್ರು. ಅಂದ್ರೆ ಆ ದ್ವಂದ್ವನ ಆಚರಿಸೋದು ಹೆಂಗ್ ಮಾಡ್ತೀರಾ ಹೇಳಿ, ಆಚರಿಸ್ತೀರಾ ಸುಳ್ಳನ್ನು ಹೇಳ್ತೀರಾ? ಈಗ ಒಂದು ಧರ್ಮವನ್ನ ಪ್ರತಿನಿಧಿಸಿ ಮುಖ್ಯಮಂತ್ರಿ ಆದ್ರು ಅಂತ ಇಟ್ಕೊಳ್ಳಿ. ಒಂದು ರಾಜ್ಯದಲ್ಲಿ ಎಲ್ಲಾ ಧರ್ಮದವರು ಇರ್ತಾರೆ, ಬೇರೆ ದೌರ್ದವ್ರು ಏನಾರ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಹೋಗಿ ಉದಾಹರಣೆ ಮುಸ್ಲಿಂ ಮಾಡಿದ್ರೆ ಮುಸ್ಲಿಂ ಟೋಪಿ ಹಾಕ್ತಾರೆ. ಅಂದ್ರೆ ಇವರು ಧರ್ಮದ ವಿರೋಧಿಗಳಲ್ವಾ? ಎಲ್ಲಿ ಧರ್ಮ ಅನ್ನೋದು ಮೇಲೆ ನಿಂತು ಬಿಡ್ತೋ ಅಲ್ಲಿ ಸಾಕಷ್ಟು ಒಂದು ಅಪಾಯಕಾರಿಯಾದ ಒಂದು ಬೆಳವಣಿಗೆ ನಡೆದಿದೆ. ಹಾಗಾಗಿ ಧರ್ಮದ ಒಂದು ಪ್ರತಿಪಾದಕರು ಎಲ್ಲೋ ಒಂದ್ ಕಡೆ ರಾಜಕಾರಣಿಯಾಗಿದ್ದಾಗ ಅದು ಎಷ್ಟರ ಮಟ್ಟಿಗೆ ಅದು ತಗೊಂಡು ಹೋಗ್ಬೋದು? ಅಪಾಯಕಾರಿ ಯಾವಾಗ ಆಗಿದೆ ಅಂದ್ರೆ ನೀವು ಅಪಾರ್ಥ ಮಾಡ್ಕೊಂಡಾಗ ಅಪಾಯಕಾರಿ ಆಗಿದೆ. ಅಪಾರ್ಥ ಅಲ್ಲ ಮೇಡಮ್, ಅವಕಾಶ ಸಿಕ್ಕಿದಾಗ ರಾಜಕೀಯನ ಯಾವ ಯಾರು ಬೇಕಾದ್ರೂ ಮಾಡಬಹುದು. ಬಟ್ ಧರ್ಮ ಬೋಧನೆ ಮಾಡ್ತಕ್ಕಂಥವ್ರು ಯಾರು, ಧರ್ಮ ಬೋಧನೆ ಮಾಡ್ತಕ್ಕಂಥವ್ರಿಗೆ ಅದರದೇ ಆದಂತ ಒಂದು ಚಿಂತನೆಗಳು ಇರ್ತವೆ. ಸೊ ಅದು ರಾಜಕೀಯನ ಧರ್ಮಕ್ಕೆ ತಂದು. ಹೌದೌದು, ನಮ್ಮ ಅಲ್ಲ ಧರ್ಮ ಮೇಡಮ್, ಏನ್ ಹೇಳ್ತೀರಿ? ಧರ್ಮ ಈಗ ಒಬ್ಬ ಸನ್ಯಾಸಿ ಅನ್ನೋದು ಈಗ ಬಂಜಗೆರೆ ಜಯಪ್ರಕಾಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಅದನ್ನಾರು ಮಾಡಿ ಇದನ್ನಾರು ಮಾಡಿ ಅಂತ. ಯಾಕೆ ಎರಡನ್ನೂ ಮಾಡಬಾರ್ದು ಅಂದರೆ, ಒಂದು ವಿಷಯದಲ್ಲಿ ಅವರು ಪರ್ಫೆಕ್ಟ್ ಇರ್ತಾರೆ, ಅದರಲ್ಲೇ ಮನಸ್ಸನ್ನು ತೊಡಗಿಸಿರ್ತಾರೆ, ಜನ ಅವರನ್ನು ಗುರುಗಳು ಸ್ವಾಮಿಗಳು ಅಂತ ಅವರನ್ನು ಪರಿಗಣಿಸ್ತಾರೆ. ಒಬ್ಬ ರಾಜಕಾರಣಿ ಕೂಡ ಅವ್ರ ಮಾತನ್ನು ಕೇಳೋ ಹಂತದಲ್ಲಿರ್ತಾನೆ. ಆದರೆ ಆತನೇ ರಾಜಕಾರಣಿ ಆದಾಗ ಅವನು ಒಂದರ ಪ್ರತಿನಿಧಿ, ಒಂದನ್ನು ಮಾತ್ರ ಪ್ರತಿನಿಧಿಸ್ತಾನೆ, ಯಾವುದೋ ಹಿಂದೂನೋ ಮುಸ್ಲಿಮೋ ಮತ್ಯಾವುದೋ ಒಂದನ್ನು ಹೇಳ್ತಾನೆ. ಆದರೆ ಇದು ವೈವಿಧ್ಯಮಯ ದೇಶ, ಇದು ಒಂದೇ ಜಾತಿ ಒಂದೇ ಮತದ ಜನ ಇಲ್ಲ ಇಲ್ಲಿ. ಸೆಕ್ಯುಲರ್ ಕಂಟ್ರಿ, ನಾನಾರಿ ಸೆಕ್ಯುಲರ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿಯ ಜನಗಳಿಗೂ ಅವನು ತನ್ನ ಮನಸ್ಸನ್ನು, ತನ್ನ ಶ್ರದ್ಧೆಯನ್ನು, ತನ್ನ ಕೆಲಸವನ್ನು, ತನ್ನ ಸೇವೆಯನ್ನು ಕೊಡಬೇಕಾಗ್ತದೆ. ಅಲ್ಲ ಮೇಡಮ್, ನೀವು ಸ್ವಾಮಿಗಳನ್ನು ಕೇಳಬೇಕು. ಎಲ್ಲ ಧರ್ಮಗಳ ಮೌಲಿಕತ್ವ ಒಂದೇ. ಇವತ್ತು ನೀವು ಧರ್ಮ ಮತ್ತು ರಾಜಕೀಯ ನಾವು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇವೆ, ರಾಜಕೀಯಕ್ಕೆ ಧರ್ಮದ ಲೇಪನ ಬೇಕು. ಇವತ್ತು ರಾಜಕೀಯ ವ್ಯಕ್ತಿಗಳು ನಿಜವಾಗಿ ಕೂಡ ರಾಜಕೀಯ ಧರ್ಮದಕ್ಕೆ ನೆಲೆಗಟ್ಟಾಗಿ ನಿಂತು ರಾಷ್ಟ್ರದ ಸೇವೆಯಲ್ಲಿ ಅವರು ಇದ್ದಾಗ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ತಿಳ್ಕೊಳ್ಳಿ, ಅಲ್ಲೇನಾದರೂ ಚ್ಯುತಿ ಬಂದಾಗ ಇವರೆಲ್ಲರೂ ಕೂಡ ಚೇತನಾಪೂರ್ವಕವಾಗಿ ಅನೂಚಾನವಾಗಿ ಬಂದಿರೋದು ಒಂದು ಧರ್ಮದ. ಧರ್ಮವೇ ನನ್ನ ಉಸಿರು, ಧರ್ಮವೇ ನನ್ನ ಜೀವನ ಅಂತ ಇದ್ದಾರೆ. ಆ ಧರ್ಮ ಈ ಧರ್ಮ ಅಂತ ಹೇಳ್ತಾ ಇಲ್ಲ, ಧರ್ಮ ಅದೇ ಅವರ ಒಂದು ಸಹಕಾರ, ಅವರ ಒಂದು ಪ್ರೇರಣೆ, ಅವ್ರಿಗೆ ಹೇಳಷ್ಟು ಹೇಳೋದು, ತಿದ್ದುಕೊಂಡು ಅವ್ರು ಹೋಗಬೇಕು. ಆದಿತ್ಯನಾಥ್ ಅವರು ಪಾರ್ಲಿಮೆಂಟಿಗೆ ಹೋದರೆ, ನಮ್ಮ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದರೆ, ಮೋದಿಯವರು ಪರಮ ಹಿಂದೂ ಧರ್ಮದ ಭಕ್ತರಾದ್ದರಿಂದ ಯೋಗಿ ಆದಿತ್ಯನಾಥ್ ಅವರ ಪಾದಕ್ಕೆ ಕಾಲು ಮುಗಿತಾರೋ ಮುಗಿಯಲ್ವೋ? ಅದು ಮುಗಿದ್ರೆ ಇಲ್ಲ, ಮುಗಿದ್ರೆ ಇರಿ, ಮುಗಿದ್ರೆ ಇರಿ. ಯೋಗಿ ಆದಿತ್ಯನಾಥರ ಕಾಲಿಗೆ ಮೋದಿಯವರು ಮುಗಿಯಬಹುದಿತ್ತು. ಪ್ರಧಾನಿ ಮೋದಿಯವರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥನಿಗೆ ಮುಗಿದ್ರೆ ಬಹಳ ದೊಡ್ಡ ತೊಡಕಾಗುತ್ತೆ. ಒಂದು ಮತ್ತು ಅಮೆರಿಕದ ಅಧ್ಯಕ್ಷನ ಬಳಿಗೆ ಹೋಗ್ತಾರೆ ಯೋಗಿ ಆದಿತ್ಯನಾಥರು. ನಮ್ಮ ಸ್ವಾಮೀಜಿಗಳು ಕಾವ್ಯ ಧರಿಸಿದ ಮೇಲೆ ಅದಕ್ಕೆ ಲೌಕಿಕವಾದ ಎಷ್ಟು ದೊಡ್ಡ ಹುದ್ದೆಯಲ್ಲಿರುವವನು ಬಂದರೂ ಕೂಡ ಇವರು ತಲೆಬಾಗಿಸಬೇಕಾದಿಲ್ಲ, ಇವರು ಆಶೀರ್ವದಿಸುವ ಶಕ್ತಿ ಮಾತ್ರ ಇರೋ, ಅಂದರೆ ಆ ಅಧಿಕಾರ ಇರುತ್ತೆ. ಈಗ ಇಡೀ ಭಾರತ ದೇಶಕ್ಕೆ ಹಣ ಕೊಡುವಂಥ ಅಮೆರಿಕದ ಅಧ್ಯಕ್ಷನ ಎದುರುಗಡೆ ಹೋದರೆ ಈ ಒಂದು ಪಾವಿತ್ರ್ಯ, ಆ ಪೀಠದ ಪಾವಿತ್ರ್ಯ, ಆ ಹುದ್ದೆಯ ಪಾವಿತ್ರ್ಯ, ಈತ ಅವ್ರಿಗೆ ಏನು ಮಾಡಬೇಕು? ಕಾಲಿಗೆ ಮುಗಿಬೇಕಾ, ಹಣವನ್ನು ಬೇಡಬೇಕಾ, ಅಥವಾ ಆಶೀರ್ವಾದ? ಆದ್ದರಿಂದ ಇವೆರಡು ಹುದ್ದೆಗಳ ನಿರ್ವಹಣೆ ಹಾಸ್ಯಾಸ್ಪದವಾಗುತ್ತೆ. ಯೋಗಿ ಆದಿತ್ಯನಾಥರಿಗೆ ಮೋದಿ ಕಾಲಿಗೆ ಬಿದ್ದರೆ ಸಂವಿಧಾನಕ್ಕೆ ಪ್ರಚಾರ ಆಗುತ್ತೆ,
ಇಲ್ಲ ಇವರು ಆದಿತ್ಯನಾಥ್ ಏನಾದ್ರು ಅವ್ರಿಗೆ ಕೈ ಮುಗಿದು ತಲೆಬಾಗಿದ್ರೆ ನಮ್ಮ ಧರ್ಮ ಪೀಠದ ಪಾವಿತ್ರ್ಯಕ್ಕೆ ಹಾನಿ ಅಲ್ಲಿಯೂ ಕೂಡ ದ್ವಂದ್ವ ಧಾರ್ಮಿಕ ಪೀಠದ ಪಾವಿತ್ರ್ಯ ಹಾನಿ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು ಅವರು ಈಗ ಯೋಗಿ ಆದಿತ್ಯನಾಥ್ ಅವರು ಮೋದಿ ಅವ್ರನ್ನ ಮೀಟ್ ಆಗಕ್ಕೆ ಹೋದಾಗ ಯಾರು ಯಾರು ಕಾಲು ಮುಗಿತಾರೆ ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗ್ತದೆ ನಾನೊಂದು ಮಾತು ಹೇಳ್ತೀನಿ ಅವರು ಆಫೀಸಲ್ಲಿದ್ದಾಗ ಪ್ರಧಾನಮಂತ್ರಿಯವರ ಕೆಲಸ ಏನು ಮಾಡಬೇಕು ಆ ಕೆಲಸ ಮಾಡ್ತಿದ್ದಾಗ ಕಾಲು ಮುಗಿದ್ರಾ ಅದು ಪ್ರಶ್ನೆ ಬರುತ್ತೆ ಅವರು ಸಾಯಂಕಾಲ 6 ಗಂಟೆ ಆಫೀಸ್ ಆದಮೇಲೆ ಅವರು ಸ್ವೇಚ್ಛಾಚಾರ ಇದೆ ಸರ್ ಯಾರ ಕಾಲು ಬೇಕಾದ್ರೂ ಮುಗಿತಾರೆ ಅವ್ರ ಅಮ್ಮನ ಕಾಲಿಗೂ ಮುಗಿತಾರೆ ವೈಯಕ್ತಿಕ ವಿಚಾರ ಆಯ್ತು 6 ಗಂಟೆ ನಂತರ ಪ್ರಧಾನಿ ಮೋದಿ ಅವರು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅವ್ರನ್ನ ಪ್ರಧಾನಿ ಅಂತ ನೀವು ಗುರುತಿಸಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಬಿಡೋದು ಕರೆಯೋದು ಬಿಡೋದು ಗೌರವ ಕೊಡೋದು ಬಿಡೋದು ನೀವು ಅದು ವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಪ್ರಧಾನಿ ಆಗಿರ್ಬೋದು ಇವಾಗ ತಿಳಿಯುತ್ತಾ ಆದ್ರಿಂದ ನಾಳೆ ಪ್ರಧಾನಿಯಿಂದ ಕೆಲವು ಇಳಿಯಬಹುದು ಅದಲ್ಲ ಅದು ಅವ್ರಿಗೆ ವ್ಯಕ್ತಿ ಸ್ವಾತಂತ್ರ್ಯ ಹಕ್ಕು ಅವ್ರಿಗೆ ಇದ್ದೇ ಇರುತ್ತೆ ಅವರು ವೈಯಕ್ತಿಕವಾಗಿ ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ರೆ ಮುಗಿದ್ದಾರೆ ಅದಕ್ಕೂ ಏನು ನೀವು ನಮ್ಮ ಜಯಪ್ರಕಾಶ್ ಹೇಳಿದಂಗೆ ಅವರ ಎಲ್ಲಿದ್ದಾರೆ ಅಲ್ಲಿ ಅವರು ಸ್ವಾಮಿಗಳೇ ಒಂದು ಪ್ರಶ್ನೆ ಬರೋದು ಅವರು ಒಂದು ರಾಜ್ಯದ ಮುಖ್ಯಮಂತ್ರಿಯೂ ಆಗಿರ್ತಾರೆ ಹೌದು ಮತ್ತೊಂದು ಕಡೆ ಒಬ್ಬ ಪೀಠಾಧ್ಯಕ್ಷರು ಆಗಿರ್ತಾರೆ ಹೌದು ಸೊ ಆಗ ಯಾವ ರೀತಿ ನೋಡಬೇಕು ಅಲ್ಲಿ ಅಗೇನ್ ಒಂದು ಕಾಂಟ್ರಡಿಕ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಅಪರ್ಣ ಅವರೇ ಈ ತರ ಎರಡು ರೋಲ್ ಪ್ಲೇ ಮಾಡಬೇಕು ಅಂತಂದ್ರೆ ಅವ್ರ ಥಾಟ್ ಪ್ರೊಸೆಸ್ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಅವ್ರ ಆಲೋಚನಾ ಕ್ರಮೇಣ ಓಕೆ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ 6 ಗಂಟೆಗೆ ಮುಂಚೆ ಒಂಥರ ಬಿಹೇವ್ ಮಾಡಬೇಕು 6 ಗಂಟೆ ನಂತರ ಒಂಥರ ಬಿಹೇವ್ ಮಾಡಬೇಕು ಅವರು ಯಾಕ್ರಿ ರಾಜಕಾರಣ ಹುದ್ದೆ ಬೇಕು ಅವ್ರಿಗೆ ಒಂದು ಹುದ್ದೆ ಸಾಕಲ್ಲ ಅವರಿಗೆ ಜಗತ್ತಿನ ದೃಷ್ಟಿಕೋನದಲ್ಲಿ ಕೇಳ್ತೇನೆ ಒಂದು ಪ್ರಶ್ನೆ ಧರ್ಮವನ್ನ ಬಿಟ್ಟಂತೆ ಜೀವನ ಮಾಡುವ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಒಂದು ಪ್ರಶ್ನೆ ನನಗೆ ಉತ್ತರ ಕೊಡಿ ಹಾಗಾದ್ರೆ ಸಾಂವಿಧಾನಿಕವಾದಂತಹ ಹುದ್ದೆಯಲ್ಲಿ ಇದ್ದಾಗ ಒಂದು ನಾಟಕ ಅದನ್ನು ಬಿಟ್ಟಂತೆ ಮನೆಯಲ್ಲಿ ಮತ್ತೊಂದು ನಾಟಕ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ನಾವು ಧರ್ಮ ಬಿಟ್ಟಿಲ್ಲ ಬಟ್ ಒಂದಕ್ಕೆ ಸ್ಟಿಕ್ ಆಗಿದೀವಿ ಈ ತರ ಎರಡು ರೋಲ್ ಪ್ಲೇ ಮಾಡ್ತಿಲ್ಲ ನಾವು ಎರಡು ರೋಲ್ ಮಾಡ್ದಂಗೆ ಆಯ್ತಲ್ಲ ನಮ್ಮ ಇಂಡೈರೆಕ್ಟ್ಲಿ ಎರಡು ರೋಲ್ ಇದು ಇನ್ನೇನು ಎರಡು ರೋಲ್ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಾಗ ಒಂದು ರೋಲ್ ಮತ್ತೆ ಇನ್ನೊಂದು ರೋಲ್ ಆದಂಗೆ ಆಯ್ತು ಅವ್ರ ಮಾತು ಅಲ್ಲಿ ಒಬ್ಬ ಸಾರ್ವಜನಿಕ ಒಂದು ಪ್ರತಿನಿಧಿಯಾಗಿ ಯಾರು ಇರೋದಿಲ್ಲ ಎಲ್ಲರೂ ಇರೋದಿಲ್ಲ ಎಕ್ಸಾಕ್ಟ್ಲಿ ಆ ಸಂವಿಧಾನ ಎರಡು ರೋಲ್ ಅಂದ್ರಲ್ಲ ಸಂವಿಧಾನಿಕವಾಗಿ ನಾವು ಒಂದು ರೋಲ್ ಅನ್ನ ನಿರ್ವಹಿಸಲೇಬೇಕಾಗ್ತದೆ ಈಗ ಪೊಲೀಸು ಸೆಲ್ಯೂಟ್ ಹೊಡಿಬೇಕಾಗ್ತದೆ ಬೇರೆ ಸಮಯದಲ್ಲ ಅವನು ಡ್ರೆಸ್ನಲ್ಲಿದ್ದಾಗ ಅವನು ಅವನ ಕರ್ತವ್ಯ ಮಾಡಬೇಕಾಗ್ತದೆ ಹಾಗೆ ಪ್ರಧಾನಿಗಳು ಕೂಡ ಪ್ರಧಾನಮಂತ್ರಿ ಅನ್ನೋದೊಂದು ಪೋಸ್ಟ್ ಇದೆ ಮುಖ್ಯಮಂತ್ರಿಗಳಾದವರಿಗೆ ಒಂದು ಹುದ್ದೆ ಇದೆ ಆ ಮುಖ್ಯಮಂತ್ರಿಯಾಗಿ ಅವನು ವರ್ತಿಸ್ಬೇಕಾಗತ್ತೆ ಹೊರತು ಒಬ್ಬ ಸ್ವಾಮೀಜಿಯಾಗಿ ಆ ಸಂದರ್ಭದಲ್ಲಿ ಅದನ್ನೇ ನಾವು ಇವತ್ತು ಆ ದ್ವಂದ್ವದಿಂದ ಹೊರಗೆ ಬಂದಾಗ ಧರ್ಮ ಅನ್ನುವಂಥದ್ದು ಯಾವುದು ಅದೇ ಅವನ ಧರ್ಮ ಒಬ್ಬ ಸೆಲ್ಯೂಟ್ ಹೊಡೆಯುವಂಥದ್ದು ಅವನ ಧರ್ಮ ಆಗ್ತದೆ ಆಗ ಬೇರೆ ಧರ್ಮಗಳಲ್ಲಿ ಕೆಲಸ ಅವನು ಮುಸ್ಲಿಂ ಇದ್ರೆ ಅದು ಯಾವುದೋ ಒಂದು ಬೇರೆ ಸಿಖ್ ಇದ್ರೆ ಒಂಥರ ಆ ಥರ ಮಾಡಕ್ಕೆ ಬರಲ್ಲ ಒಂದು ಪೊಲೀಸ್ ಧರ್ಮನೇ ಇದೆ ಹಾಗೆ ರಾಜಕಾರಣಿಗೆ ಒಂದು ರಾಜಕೀಯ ಧರ್ಮನೇ ಇದೆ ಒಬ್ಬ ಸ್ವಾಮೀಜಿಗೆ ಅವನದೇ ಆದಂಥ ಒಂದು ಧರ್ಮ ಇದೆ ಎರಡೆರಡು ಹುದ್ದೆಗಳನ್ನು ಅವನು ಖಂಡಿತವಾಗಿಯೂ ನಿರ್ವಹಿಸೋಕ್ಕಾಗಲ್ಲ ಆದರೆ ನಗೆಪಾಟ್ಲಿಗೀಡಾಗ್ತಾನೆ ಅಥವಾ ದೇಶಕ್ಕೆ ಅನಾಹುತ ಮಾಡಿರ್ತಾನೆ ಎಸ್ ಅಂದ್ರೆ ನಿಮ್ಮ ಪ್ರಕಾರ ಆ ಒಂದು ದ್ವಂದ್ವತೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಬಹುಶಃ ಆಕೆ ಹೇಳಿದ ಹಾಗೆ ಆ ಥಾಟ್ ಪ್ರೋಸೆಸ್ ಗೂ ಎಫೆಕ್ಟ್ ಆಗ್ತಾ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ತುಂಬಾ ಚೆನ್ನಾಗಿ ಬಿಕಾಸ್ ಅವರು ಕೂಡ ಸಾರ್ವಜನಿಕ ವಲಯದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ನಿಂತಾಗ ಅಲ್ಲಿ ಎಫೆಕ್ಟ್ ಆಗುವಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯ ಅವನು ಯಾವ ಧರ್ಮ ಫಾಲೋ ಅದು ಅಗೇನ್ ವ್ಯಕ್ತಿಗತ ಅದಗೇನ್ ಇಂಡಿವಿಜುವಾಲಿಟಿ ಧರ್ಮ ಪಾಲನೆ ಅನ್ನೋದು ನೆಗೆಟಿವ್ ಥಾಟ್ಸ್ಗಳಿಗೆ ಅವಕಾಶ ಆಗುತ್ತೆ ಅನ್ನೋದನ್ನ ನೀವು ಹೇಗ್ ಫೀಲ್ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ ಎಸ್ ವೀಕ್ಷಕರೇ ಇದೀಗ ಅಖಾಡದಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ ಎಸ್ ವೀಕ್ಷಕರೇ ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾವು ಚರ್ಚೆ ಮಾಡ್ತಾ ಇದ್ವಿ ಧರ್ಮ ಮತ್ತು ರಾಜಕಾರಣ ಒಟ್ಟಿಗೆ ಇರಬಹುದಾ ಅಥವಾ ಇಲ್ವಾ ಸೊ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಆಲ್ರೆಡಿ ಅವರು ಹೀಗೆ ಕೈ ಎತ್ತು ಬಿಟ್ಟಿದ್ದಾರೆ ಸೊ ನೀವೇ ಮಾತಾಡಿ ಮೇಡಮ್ ಇವಾಗ ಯೋಗಿ ಅಂತ ಕಾವಿ ಬಟ್ಟೆ ಹಾಕಿದ್ದಾರೆ ಅಂತ ಇದು ಕ್ವಶನ್ ಬಂತು ಇವಾಗ ರಾಜಕಾರಣಿ ಆಗಿರ್ತಾನೆ ಅದು ಹಿಡನ್ ಆಗಿ ತನ್ನ ಧರ್ಮದ ಕೆಲಸ ಮಾಡ್ತಿರ್ತಾನೆ ಅಂತವ್ರಿಗೆ ಏನ್ ಹೇಳ್ಬಹುದು ಅಂತ ನನ್ನ ಕ್ವಶನ್ ವೈಯಕ್ತಿಕ ವಿಚಾರಗಳು ಅಂತಂದು ಹೇಳಿದ್ರು ಒಬ್ಬ ಪೊಲಿಟಿಕಲ್ ಲೀಡರು ವೈಯಕ್ತಿಕವಾಗಿ ಸಾಕಷ್ಟು ಜನ ಕಾರ್ಯಕರ್ತರ ಮೇಲೆ ಪ್ರಭಾವ ಬೀರುವಂತ ಎಲ್ಲ ಒಂಥರ ಇದೆ
ಅದು ಒಂದು ಪಾಯಿಂಟ್. ಇನ್ನೊಂದು, ರಾಜಕೀಯದಲ್ಲಿ ಧರ್ಮ ಬಂದರೆ ಏನಾಗುತ್ತೆ ಅಂತಂದು ಹೇಳಿದ್ರೆ, ವಿಧಾನಸೌಧ ಒಳಗಡೆ ಹೋದ್ರೆ ಹಿಂದೂ ಧರ್ಮದ ಒಬ್ಬ ಎಂ ಎಲ್ ಎ ಆದ್ರೆ ಅಂದ್ರೆ ಅವ್ರ ಆಫೀಸಲ್ಲಿ ಹಿಂದೂ ದೇವ್ರ ಫೋಟೋ ಇರುತ್ತೆ, ಮುಸ್ಲಿಂ ದೇವ್ರ ಫೋಟೋ ಇರುತ್ತೆ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತೀರಿ ನೀವು, ಆದ್ರೆ ದೇವ್ರಗಳನ್ನ ಯಾಕೆ ಅಲ್ಲಿ ಇಟ್ಕೊಳ್ತೀರಾ? ಒಂದು ಧರ್ಮವನ್ನು ಪ್ರತಿಪಾದನೆ ಮಾಡುವಂತ ದೇವ್ರಗಳನ್ನ ನೀವು ಯಾಕೆ ಇಟ್ಕೊಳ್ತೀರಾ? ಏನಾಗ್ತಿದೆ ಅಂದ್ರೆ, ರಾಜಕಾರಣಿಗಳಿಗೆ ನಮ್ಮ ಪೀಠಾಧಿಪತಿ ಮತ್ತೆ ಹಾಗೆ ಸ್ವಾಮೀಜಿಗಳಿಗೆ ನಾವು ರಾಜಕೀಯಕ್ಕೆ ಹೋಗಿ ವಿಧಾನಸೌಧ ತುಳಿಬಹುದು ಅಂತ ಮನಸ್ಸು ಬರುತ್ತೆ, ಮತ್ತೆ ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನ್ನ ವಾದ. ನಿಮ್ಮ ಪ್ರಕಾರ ಇದು ಕಂಟಿನ್ಯೂ ಆದ್ರೆ ಧರ್ಮ ಅನ್ನೋದು ಟ್ರಂಪ್ ಕಾರ್ಡ್ ಆಗುತ್ತೆ. ಈಗ ಒಬ್ಬ ಒಂದು ಧರ್ಮನ ಶ್ರೇಷ್ಠ ಅನ್ಕೊಂಡಿರೋ ಸ್ವಾಮಿ, ಒಂದು ಧರ್ಮನ ಸನಾತನ ಧರ್ಮ ಅನ್ಕೊಂಡಿರೋನು, ಒಂದು ಜಾತಿನ ಶ್ರೇಷ್ಠ ಅನ್ಕೊಂಡಿರೋನು, ಹೇಗೆ ಜಾತ್ಯತೀತ ಆಗಿರಕ್ಕೆ ಸಾಧ್ಯ? ಹೇಗೆ ದೇಶ ಪ್ರೇಮ ಬಿಟ್ಟಕ್ ಸಾಧ್ಯ? ನಿಮ್ಮ ಪ್ರಕಾರ ಈಗ ಒಂದು ರಾಜಕಾರಣದಲ್ಲಿ ಧರ್ಮ ಬಂದ್ರೆ ನೀವು ಅಂದ್ರೆ ಆಗಿಂದ ಹೇಳ್ತಿದ್ದೀರಿ ಅಂದ್ರೆ ಅವರಿಗೆ ಆದ ಒಂದು ವ್ಯಕ್ತಿಗತವಾದ ಒಂದು ನಿಲುವು ಇರುತ್ತೆ, ಸೊ ಅದಕ್ಕೆ ಅಗೇನ್ಸ್ಟ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರಿ ಸರ್. ನಿಜವಾಗಿ ಹೇಳಬೇಕಾದ್ರೆ ಧರ್ಮ ಅಂದರೆ ಏನೋದನ್ನು ಆಳವಾಗಿ ಅಭ್ಯಾಸ ಮಾಡಿ ನೋಡಿದರೆ ಎಲ್ಲ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ ಧರ್ಮ ಏನು ಹೇಳಿದೆ, ಈ ಧರ್ಮ ಹೇಳಿದೆ ಅಂತೆಲ್ಲ ಒಟ್ಟು ಧರ್ಮದ ಪದದ ಅರ್ಥವನ್ನು ತಿಳ್ಕೊಂಡಾಗ ಯಾವ ಧರ್ಮನೂ ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರನ್ನೂ ಅಪ್ಕೊಳ್ಬೇಕು ಅನ್ನತಕ್ಕಂಥದ್ದನ್ನೇ ವ್ಯಾಖ್ಯಾನ ಮಾಡಿದೆ. ಎಲ್ಲ ಇಡೀ ಭಾರತ ದೇಶದ ಎಲ್ಲ ಧರ್ಮಗಳನ್ನು ತುಲನಾ ದೃಷ್ಟಿಯಿಂದ ನೋಡಿದ್ರು ಕೂಡ ಅದಕ್ಕೆ ಒಂದೇ ಅರ್ಥ ಬರುತ್ತೆ. ಆ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಎಲ್ಲವೂ ಹೊಂದ್ಕೊಂಡು ಹೋಗುತ್ತೆ. ಎಲ್ಲಿ ಚ್ಯುತಿ ಬರುತ್ತೆ? ಈಗ ಧರ್ಮವನ್ನೇ ತಮ್ಮದಾಗಿಟ್ಕೊಂಡು ಹೋಗ್ತಕ್ಕಂಥವರಲ್ಲಿ ತಪ್ಪಿದ್ರೆ ಅದನ್ನು ತಿದ್ದೋದಕ್ಕೆ ಅವ್ರಿಗೂ ಅಧಿಕಾರ ಇದೆ, ಅವರಲ್ಲಿ ತಿದ್ದುಕೊಂಡು ಇವರು ಹೋಗಲು ತಿದ್ದೋದಕ್ಕೂ ಅಧಿಕಾರ ಇದೆ. ಇವತ್ತು ಈಗ ತಾನೇ ಒಬ್ರು ನಮ್ಮ ಸಹೋದರದು ಈಗ ಬಂದಿದೆ ಅಧಿಕಾರ ತಗೊಂಡಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದೀರಾ, ಏನು ಮಾಡ್ತಾರೆ ಅಂತ ನೋಡಿ. ಇದುವರೆಗೂ ನೋಡಿದಿರಿ 40 ವರ್ಷದಿಂದ ಏನು ಮಾಡಿದ್ರು ಅಂತ. ಆದರೆ ಇವರು ಧರ್ಮನೇ ತನ್ನದಾಗಿಟ್ಕೊಂಡು ಧರ್ಮ ಪಾಲನೆ ಮಾಡ್ಕೊಂಡು ಒಬ್ಬ ವ್ಯಕ್ತಿಗೊಂದು ಅಧಿಕಾರ ಬಂದು ಜನ ಕೊಟ್ಟಿದ್ದಾರೆ. ಇದು ಯಾರೇನು ಕೊಟ್ಟಿರೋದ್ರ ಜನ ಅವನ್ನ ಆ ಭಾಗದ ಜನ ಆರಿಸ್ಕೊಳ್ತಿದ್ದಾರೆ, ಅಲ್ಲೆಲ್ಲ ಜನರು ಇದ್ದಾರೆ. ಧರ್ಮ ಪ್ರಕೃತಿಗೊಂದು, ಜೀವಿಗೊಂದು, ಮನುಕುಲಕ್ಕೊಂದು, ಹೀಗೆ 16 ರೀತಿಯ ಧರ್ಮಗಳಿದ್ದಾವೆ. ಆದರೆ ಮನುಷ್ಯ ಧರ್ಮ ನಾನಂದುಕೊಂಡದ್ದು, ಅಲ್ಲೆಲ್ಲೋ ತಪ್ಪಿದೆ, ಇಲ್ಲೆಲ್ಲೋ ತಪ್ಪಿದೆ, ಇನ್ನೆಲ್ಲೋ ತಪ್ಪಿದೆ ಅನ್ನುವಂತಹ ಬೋಧನೆಗಿಂತ ನಾನು ಸರಿಯಾದ ಜೀವನ ಮಾಡಬೇಕು, ಅದು ಸಾಂವಿಧಾನಿಕವಾಗಿ ಅಥವಾ ಧರ್ಮದ ದೃಷ್ಟಿಕೋನದಲ್ಲಿರ್ಬೋದು. ಅಂದರೆ ಜೀವಕುಲ ಇರ್ಬೋದು, ಪ್ರಕೃತಿ ಕುಲ ಇರ್ಬೋದು, ಮನುಕುಲ ಇರ್ಬೋದು, ಎಲ್ಲಿಯೂ ಯಾವ ಜೀವಿಯನ್ನು ನೋಯಿಸದೆ, ಪ್ರಕೃತಿಯನ್ನು ನಾಶ ಮಾಡದೆ, ಮನುಕುಲದ ಮನಸ್ಸಿಗೆ ನೋವನ್ನು ಮಾಡದೆ ಯಾವುದೇ ವ್ಯಕ್ತಿ ಇರ್ತಾನೋ ಅವನು ಸಾಂವಿಧಾನಿಕವಾದಂಥ ಹುದ್ದೆಯನ್ನು ಅಲಂಕರಿಸಿ ಜಯಿಸಬಲ್ಲ, ಸಮಾಜಕ್ಕೆ ನ್ಯಾಯವನ್ನು ಕೊಡಬಲ್ಲ ಅನ್ನುವಂಥದ್ದು ನನ್ನ ಕೊನೆಯ ಮಾತು. ಆದ್ದರಿಂದ ಯಾವುದೇ ವ್ಯಕ್ತಿಯಾಗಿರಲಿ, ಅವನಿಗೆ ಜಾತಿಯೂ ಇಲ್ಲ, ಅವನಿಗೆ ಮತವೂ ಇಲ್ಲ, ಅಥವಾ ಇನ್ಯಾವುದೂ ಇಲ್ಲ, ಕೇವಲ ನಾನು ಹೇಳಿದಂತ ಈ ಮೂರು ಗುಣಗಳ. ಸೊ ಹಾಗಾದ್ರೆ ನೀವು ಹೇಳೋದು ಈಗ ಅದೇ ಧರ್ಮ ರಾಜಕಾರಣದಲ್ಲಿ ಇರಬಾರದು. ಹಾಗಲ್ಲ ಹಾಗಲ್ಲ, ಅವನು ಧರ್ಮದ ಜೀವನವನ್ನು ಮಾಡ್ತಿರ್ತಾನೆ. ಧರ್ಮದ ಜೀವನ ಅಂತ ಹೇಳಿದ್ರೆ ಏನು ಇದು ಪ್ರಶ್ನೆ. ಧರ್ಮದ ಜೀವನ ಹೇಳಿದ್ರೆ ನಾನು ಮೂರು ಪಾಯಿಂಟ್ ಅನ್ನು ಸೇರಿಸಿದೆ. ಏನಕ್ಕೆ ಸೇರಿಸಿದೆ? ಪ್ರಕೃತಿಯ ಒಂದು ರಕ್ಷಣೆಯ ಚಿಂತನೆ, ಅದು ಒಂದು ಧರ್ಮದ ಜೀವನದ ಭಾಗ. ಮನುಕುಲದ ರಕ್ಷಣೆಯ ಚಿಂತನೆ ಅಂತ ಹೇಳಿದ್ರೆ ಮನುಕುಲದ ಮನುಷ್ಯನ ಮನಸ್ಸಿನ ಚಿಂತನೆ, ಮನುಷ್ಯ ಜೀವಿಯ ಚಿಂತನೆ. ಇನ್ನು ಜೀವಕುಲದ ಚಿಂತನೆ, ಈ ಇಲ್ಲಿ ಎಲ್ಲಿಯೂ ನೋವನ್ನು ಮಾಡದೆ, ಅಲ್ಲಿಗೆಲ್ಲಿಗೂ ವಂಚನೆಯನ್ನು ಮಾಡದೆ ಇರುವಂತಹದ್ದು ಒಂದು ಧರ್ಮ. ಅಂತಹ ವ್ಯಕ್ತಿ ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಳ್ಬಾರ್ದು ಅನ್ನುವಂಥ ತೀರ್ಮಾನ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಆತ ಎಲ್ಲ ಕಡೆಗೂ ನ್ಯಾಯವನ್ನು ಕೊಡ್ತಾನಲ್ಲ, ನಡೆಯುತ್ತಾ ಅನ್ನೋದು ಪ್ರಶ್ನೆ ಅಷ್ಟೇ. ಅದನ್ನೆಲ್ಲ ಹಿಂದಿಟ್ಕೊಂಡು, ಯಾಕಂದ್ರೆ ನೀವು ಹೇಳಿದ ಅಷ್ಟು ಮೂರು ಪಾಯಿಂಟ್ಗಳು ಅದು ನಡೆದ್ರೆ ಸ್ವಾಗತಾರ್ಹ, ಸಂತೋಷ. ಆದ್ರೆ ಅದು ನಡೆಯುತ್ತಾ ಅನ್ನೋದು ನಡಿಬೇಕು ಅನ್ನೋದು ನಮ್ಮ ಆಶಯ. ಈಗ ನಾನು ಕೂಡ ಕಡೆಯದಾಗ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಎರಡು ಮೂರು ಚಿಕ್ಕ ಚಿಕ್ಕ ಅಂಶಗಳಿದೆ. ಒಂದು, ಇದರಿಂದ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ನಾವು ಯಾವುದನ್ನು ಪೀಠಾಧಿಪತಿ ಅಥವಾ ಸ್ವಾಮೀಜಿಯ ಹುದ್ದೆ ಅಂತೀವೋ ಅದು ಕೂಡ ಇತರ ಲೌಕಿಕ ಹುದ್ದೆಗಳ ಥರ ಸೀಮಿತವಾದದ್ದು ಮತ್ತು ಅಷ್ಟು ಮಹತ್ವವಿಲ್ಲದ್ದು ಅಂತ ಭಾವಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಅದಕ್ಕೆ ಅದರದ್ದೇ ಪಾವಿತ್ರ್ಯ ಇದೆ ಮತ್ತು ಅದು ಶಾಶ್ವತವಾಗಿರುವಂತಹ ಮೌಲ್ಯವುಳ್ಳದ್ದು ಅಂತ ಹೇಳಿದರೆ ಅವೆರಡನ್ನು ಬೆರೆಸಬಾರ್ದು. ಅದು ಮೊದಲನೇದು. ಎರಡನೆಯದು, ಯಾಕೆ ಬಿಕ್ಕಟ್ಟು ಬರುತ್ತೆ ಮತ್ತೆ ಅಂತ ಹೇಳಿದರೆ, ಒಂದು ಮಠಕ್ಕೆ ಕಾಂಗ್ರೆಸ್ನವರು, ಬಿ ಜೆ ಪಿಯವರು, ಬೇರೆಯವರು ಕೂಡ ಭಕ್ತರು ಇರ್ತಾರೆ. ಸಾಮಾನ್ಯವಾಗಿ ಪಕ್ಷ ಆಡಳಿತ ಮಾಡಬೇಕಾದ್ರೆ ಏನಾಗುತ್ತೆ, ಬಿ ಜೆ ಪಿಯವರು ಜೈ ಅಂದರೆ ಕಾಂಗ್ರೆಸ್ನವರು ಧಿಕ್ಕಾರ ಅಂತ ಹೇಳಿ ಕಬ್ಬಾಟ ತೋರಿಸ್ತಾರೆ.
ಆದರೆ ಸಂಜೆ ಹೋಗಿ ಯೋಗಿ ಆದಿತ್ಯನಾಥರಿಗೆ ಕಾಲಿಗೆ ಮುಗಿದಿರುವ ಆ ಬಿಜೆಪಿ ಮತ್ತು ಈ ಕಾಂಗ್ರೆಸ್ ಸದಸ್ಯರುಗಳು ಬೆಳಿಗ್ಗೆ ತಮ್ಮ ಪಕ್ಷದ ಆದೇಶದ ಪ್ರಕಾರ ತಾವೇ ಹಿಂದಿನ ದಿನ ಗೌರವಿಸಿದ ನಮಿಸಿದ ಆ ಸ್ವಾಮೀಜಿಗೆ ಧಿಕ್ಕಾರವನ್ನು ಹೇಳೋದು ಮತ್ತು ಕಪ್ಪು ಬಾವುಟವನ್ನು ತೋರಿಸಿದರೆ ಏನಂತ ಆಗುತ್ತೆ? ಮೂರನೇ ಅಂಶ ನಾನು ಕೇಳೋದು, ನಮ್ಮ ಸಂವಿಧಾನದಲ್ಲಿ ಕೆಲವು ನೀತಿ ನಿಯಮಗಳಿದೆ, ಆ ನೀತಿ ನಿಯಮದ ಪ್ರಕಾರ ನೀವು ಸರ್ಕಾರದ ಹುದ್ದೆಯಲ್ಲಿರುವಾಗ ಚುನಾವಣೆಗೆ ನಿಂತು ಗೆಲ್ಲುವಂತಿಲ್ಲ, ಪದಾಧಿಕಾರಿ ಆಗುವಂತಿಲ್ಲ, ಮುಖ್ಯಮಂತ್ರಿ ಆಗುವಂತಿಲ್ಲ. ಹಾಗೇನೆ ನಾನು ಹೇಳ್ತಿದ್ದೀನಿ, ಸಂವಿಧಾನದ ಅಂತರ್ಗತ ಭಾಗವಾಗಿದೆ. ಧಾರ್ಮಿಕ ಲಾಂಛನ ಹುದ್ದೆಗಳನ್ನು ಹೊಂದಿರುವವರು, ಧಾರ್ಮಿಕ ಲಾಂಛನಗಳನ್ನು ಬಳಸುವವರು, ಧಾರ್ಮಿಕ ಭಾವನೆಗಳನ್ನು ಪ್ರೇರೇಪಿಸಬಲ್ಲ ಶಕ್ತಿ ಇರುವಂತಹವರು ಆ ಹುದ್ದೆಗಳಿಗೆ ಕೂರಬಾರದು. ಅದನ್ನು ನಾವು ನಿಜವಾದ ಜಾತ್ಯತೀತ ಮೌಲ್ಯ ಅಂತ ಕರೆದಿದ್ದೀವಿ. ಶಾಹಿ ಇಮಾಮ್ ಬಂದು ನಿಂತರೂ ಕೂಡ ಇದೇ ಮಾತು ಹೇಳ್ತೀವಿ, ಯೋಗಿ ಆದಿತ್ಯನಾಥರಿಗೂ ಇದನ್ನೇ ಹೇಳ್ತಾ ಇದ್ದೀವಿ. ಪೋಪ್ ಬಂದು ನಾಳೆ ನಾನು ಅಮೆರಿಕದ ಅಧ್ಯಕ್ಷ ಆಗ್ತೀನಿ ಅಂದರೂ ಅದನ್ನೇ ಹೇಳ್ತೀವಿ. ಎಸ್ ಮೇಡಮ್, ಈ ಇವತ್ತೇನು ಒಬ್ಬ ರಾಜಕಾರಣಿ ಇರ್ತಾನೆ, ಅವನು ಒಬ್ಬ ಪೀಠಾಧೀಶನಿಗಿಂತಲೂ ಹೆಚ್ಚಿನ ಮಮತಾಮಯಿ ಕರುಣಾಮಯಿ ಆಗಿರಬೇಕಾಗ್ತದೆ. ಅದಕ್ಕೆ ಇವು ಎಕ್ಸಾಂಪಲ್ ಏನು ಅಂದರೆ, ನಮ್ಮಲ್ಲಿ ನರಬಲಿಯಾಗಿ ಇತ್ತು, ಅದು ಧಾರ್ಮಿಕವಾಗಿ ಒಪ್ಕೊಂಡಂಥದ್ದು, ಅದನ್ನು ಬಿಡಿಸಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಅಂಥವರು ಈ ಹೆಣ್ಣು ಮಕ್ಕಳಿಗೆ ಆಗ್ತಿದ್ದಂಥ ಏನು ವಿಧವೆಯರ ಒಂದು ಸಾವು, ಗಂಡನ ಜೊತೆಯಲ್ಲಿ ಚಿತೆಯಲ್ಲಿ ಏರಿಸುವಂಥದ್ದು, ಅದನ್ನು ಬಿಡಿಸಿದ್ದಾರೆ. ಬಾಲ್ಯ ವಿವಾಹ, ಸತಿ ಪದ್ಧತಿ ಹೋಗಿದೆ. ಹೀಗೆ ನಾನಾ ರೀತಿಯ ಈ ಸಮಾಜ ಸೇವಕರು ಮತ್ತು ರಾಜಕಾರಣಿಗಳು ಎಷ್ಟು ಮಾನವೀಯತೆಯಿಂದ ಕೂಡಿರ್ತಾರೆ ಅಂದರೆ, ಆ ಏನು ಒಬ್ಬ ಸ್ವಾಮೀಜಿಯಲ್ಲಿ ಇರ್ತವೋ ಅವೆಲ್ಲದಕ್ಕಿಂತಲೂ ಶೌರ್ಯ, ಅದ್ರ ಜೊತೆಗೆ ಕರುಣೆ, ಅದ್ರ ಜೊತೆಗೆ ಪ್ರೀತಿ, ಮತ್ತು ಇಡೀ ಜನ ಸಮುದಾಯವನ್ನು ಯಾವುದೇ ಒಂದು ಜಾತಿ ಇಲ್ಲದೆ ಜಾತ್ಯಾತೀತವಾಗಿ ಮತಾತೀತವಾಗಿ ನೋಡುವಂಥ ಒಂದು ಶಕ್ತಿ ಅವರಲ್ಲಿರುತ್ತೆ. ಆದ್ರಿಂದಲೇ ಅವರನ್ನು ರಾಜಕಾರಣಿ ಅಂತಾರೆ. ಇವತ್ತು ಎಷ್ಟೋ ಯೋಜನೆಗಳು ಬಂದಿದ್ದಾವೆ ಸ್ವಾತಂತ್ರ್ಯಾನಂತರದ ಕಾಲದಿಂದ ಇವತ್ತಿನವರೆಗೂ ಕೂಡ, ಯಾರೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ಏನೂ ಬೆಲೆ ಇರಲಿಲ್ಲ, ಅಂಥ ಜನಗಳಿಗೆ ಇವತ್ತು ಬಾಯಿ ಬಂದಿದೆ, ಮಾತಾಡುವಂಥ ಶಕ್ತಿ ಕೊಟ್ಟಿದೆ ಸರ್ಕಾರ. ಇಂಥ ಸರ್ಕಾರಗಳು ಎಲ್ಲವೂ ವಿಫಲವಾಗಿಲ್ಲ, ಅವು ನಿಜವಾಗಿಯೂ ರಾಜಕಾರಣವನ್ನು ಅರ್ಥ ಮಾಡಿಕೊಂಡು ಒಬ್ಬ ಸನ್ಯಾಸಿಯ ಅಂಶವನ್ನು ತಗೊಂಡು, ಒಂದು ಸಂವಿಧಾನದ ಅಂಶವನ್ನು ತಗೊಂಡು ಅದನ್ನು ಹೀರಿ ಒಬ್ಬ ರಾಜಕಾರಣಿ ಈ ದೇಶದ ಉದ್ಧಾರಕ್ಕೆ ಮುಂದಾಗ್ತಾನೆ. ಆದ್ದರಿಂದ ಸ್ವಾಮೀಜಿಗಳು ಹೇಗೆ ಧಾರ್ಮಿಕವಾಗಿ ಉದ್ಧಾರ ಮಾಡ್ತಾರೋ ಅದಕ್ಕೆ ಅವರು ಸೀಮಿತವಾಗಿರಬೇಕು. ಒಬ್ಬ ರಾಜಕಾರಣಿ ಎಲ್ಲ ವಿಧದಲ್ಲೂ ಅವನು 64 ವಿದ್ಯೆ ಕಲಿತಿದ್ರು ಅಂತಾರೆ ಹಿಂದೆ ರಾಜರುಗಳಿಗೆ, ಅಷ್ಟು ವಿದ್ಯೆಯನ್ನು ಕಲಿತು ಮಾಡಿದ್ರು ಕೂಡ ಇವತ್ತಿನ ಸಂವಿಧಾನದಲ್ಲಿರುವಂಥ ಪಾಯಿಂಟ್ಸ್ಗಳನ್ನು, 64 ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಇವತ್ತು ದೇಶ ಆಳುವಂಥನು ಬೇಕಾಗ್ತದೆ. ಅಂತಾನೆ ನಿಜವಾದ ರಾಜಕಾರಣಿ. ಆ ರಾಜಕಾರಣದಲ್ಲಿ ಈ ಒಂದು ಬೇರೆ ಒಂದು ಏನು ಕಾವಿ ವಾಸನೆಯಾಗಲಿ ಜಾತಿಯ ವಾಸನೆಯಾಗಲಿ ಅದು ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಮೇಡಮ್. ಅಲ್ಟಿಮೇಟ್ಲಿ ಈಗ ಒಂದು ಪ್ರೋಗ್ರಾಮ್ ಎಸ್ ಇದ್ರ ಬಗ್ಗೆ ಬಹುಶಃ ಚರ್ಚೆ ನಡೆಸ್ತಾ ಹೋದ್ರೆ ಸಾಕಷ್ಟು ಇನ್ನಷ್ಟು ಪಾಯಿಂಟ್ಸ್ಗಳಿದೆ, ಆದರೆ ನಮಗೆ ಸಮಯದ ಒಂದು ಅಭಾವ ಇರೋದ್ರಿಂದ ನಮಗೆ ಖಂಡಿತವಾಗ್ಲೂ ಈಗ ನಮಗೆ ಡಿಸ್ಕಸ್ ಮಾಡೋಕೆ ಆಗೋದಿಲ್ಲ. ಸಾಕಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ನಿಮ್ಮ ಟೈಮನ್ನು ಮಾಡ್ಕೊಂಡು ನೀವು ಇಲ್ಲಿ ಬಂದಿದ್ದಕ್ಕೆ. ಹಾಗೆಯೇ ಇಲ್ಲಿ ಬಂದಂತಹ ಗೆಸ್ಟ್, ಆದರೆ ಅಭಿಪ್ರಾಯ ಭೇದಗಳು ಇರಬಹುದು, ಆದರೆ ಅದೆಲ್ಲದಕ್ಕೂ ಮೀರಿ ನಮ್ಮ ಒಂದು ಪ್ರೀತಿಗೆ ಹೋಗೊಟ್ಟು ನೀವೆಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಅಖಾಡ ಕಾರ್ಯಕ್ರಮ ಆಗಿತ್ತು. ಅಂದರೆ ಧರ್ಮ ಮತ್ತು ರಾಜಕಾರಣ ಒಟ್ಟೊಟ್ಟಿಗೆ ಸಾಗಬಹುದಾ? ಧರ್ಮ ರಾಜಕಾರಣದಲ್ಲಿ ಇರ್ಬೋದಾ? ಅಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ದ್ವಂದ್ವತೆ ಹೆಚ್ಚಾಗ್ತಾ ಹೋಗುತ್ತಾ ಸಾಕಷ್ಟು ಒಂದು ಅಪಾಯಕಾರಿ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಕಾಣಬಹುದಾ? ಬಹುಶಃ ಧರ್ಮ ಸಾಕಷ್ಟು ಮಟ್ಟಿಗೆ ಏನಾದರೂ ಈ ಒಂದು ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಅಭಿಪ್ರಾಯಗಳು ಮಂಡನೆಯಾದವು. ಎಸ್, ಮುಂದಿನ ಅಖಾಡದಲ್ಲಿ ಮತ್ತೊಂದು ವಿಶೇಷವಾದ ಟಾಪಿಕ್ ಜೊತೆ ನಾನು ಅಪರ್ಣರಾವ್ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.